सर्वसिद्धं शिवप्रदं स्वयं सिद्धमहं वंदे सिद्धारूढ़ेश्वरं अनंत कल्याण गुणगण समन्वित अकारण करुणाशाली परम दयालुगळादे सद्गुरु सिद्धारूढ़ स्वामी ಚರಣಾರವಿಂದಗಳಿಗೆ ಭೂಯೋ ಭೂಯೋ ನಮಸ್ಕರಿಸಿ ಸದ್ಗುರುಗಳ ಪಾದಾರವಿಂದಗಳಿಗೆ ವಂದಿಸಿ ಕನ್ನಡ ಮುಮುಕ್ಷುಗಳಿಗಾಗಿ ಅವತರಿಸಿದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಶ್ರೀಚರಣಗಳಿಗೆ ಶಿರವಾಗಿ ಯಾಜ್ಞವಲ್ಕ ಮಹರ್ಷಿಗಳು ಸತಿಗಳಾದ ಮೈತ್ರಾ ದೇವಿಯನ್ನು ಕುರಿತು ಸ್ವಸ್ವರೂಪದ ಜ್ಞಾನ ಮಾಡಿಕೊಡುವುದಕ್ಕಾಗಿ ಆನಂದದ ಅಭಿವ್ಯಕ್ತಿಗಾಗಿ ಈ ಪ್ರಪಂಚದ ಮತ್ತು ಸಮಸ್ತ ನಾಮರೂಪ ಸೃಷ್ಟಿಯ ನಿತ್ಯತ್ವವನ್ನು ಪ್ರತಿಪಾದನೆ ಮಾಡ್ತಾ ಅದಕ್ಕೆ ಸಾಕ್ಷಿಯಾಗಿರುವ ಸಚ್ಚಿದಾನಂದ ಘನಸ್ವರೂಪನೇ ನೀನು ಅಂತ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಏನೊಂದು ಇಲ್ಲದ ಆ ಸಚ್ಚಿದಾನಂದ ಘನಸ್ವರೂಪದಲ್ಲಿ ಮದುವೆ ಈ ಸಮಸ್ತ ಪ್ರಪಂಚ ಇದು ಹೇಗೆ ಆಯಿತು ಅಂತ ಕೇಳಿದರೆ ಅವರು ಒಂದೇ ಒಂದು ಮಾತು ಹೇಳಿದರು, ವೇದಾಂತ ದೃಷ್ಟಿಯಲ್ಲಿ ಯಾವುದು ಆಗಿಲ್ಲ ಹೋಗಿಲ್ಲ, ನೀಗಂತೀಯಲ್ಲ ಅದ ಅಂತ. ಅದಕ್ಕೆ ಸಮಾಧಾನ ಮಾಡುವುದಕ್ಕಾಗಿ ನಾವು ಉತ್ತರ ಕೊಡ್ತಾ ಇದ್ದೇವೆ. ಇದೆಲ್ಲವೂ ಕೂಡ ಭ್ರಮದ ತಪ್ಪು ಕಲ್ಪನೆಯಾದ ತಾನೇ ತಾನಾಗಿರ್ತಕ್ಕಂಥ ಭ್ರಮರೂಪವಾದ ಈ ಜಡಸ್ವರೂಪವಾದ ಜಗತ್ತು ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದರೆ ಇದಕ್ಕೆ ಯಾವುದೊಂದು ಕೂಡ ಕಾರಣ ಸಿಗುವುದಿಲ್ಲ. ಸಂಕ್ಷೇಪ ಶಾರೀರಿಕರು ಅವರು ಬಹಳ ಸುಂದರವಾಗಿ ಹೇಳ್ತಾರೆ, ನ ಜಗನ್ ಮಹಿಮ್ನ ಜಗತ ಪ್ರಸಿದ್ಧಿ, ಜಡದಿಂದ ಜಡೋತ್ಪತ್ತಿ ಆಗುವುದನೇ ಇಲ್ಲ. ನ ಜಗನ್ ಮಹಿಮ್ನ ಜಗತ ಪ್ರಸಿದ್ಧಿ, ಜಗತ್ತಿನಿಂದ ಜಗತ್ತು ಹುಟ್ಟಂಗಿಲ್ಲ. ನ ಚಿನ್ಮಹಿಮ್ನ ಜಗತ ಪ್ರಸಿದ್ಧಿ, ಚೇತನದಿಂದನೂ ಹುಟ್ಟಂಗಿಲ್ಲ, ಯಾಕಂದ್ರೆ ಅವಿಕಾರಿ ಅದ, ನಿರವಯವಾದ ನಿಷ್ಕ್ರಿಯ ಅದ. ನ ಚ ಪ್ರಮಾಣಾದ್ಯ ಜಗತ ಪ್ರಸಿದ್ಧಿ, ಇದನ್ನು ಸಿದ್ಧ ಮಾಡಲಿಕ್ಕೆ ಯಾವುದರೇ ಪ್ರಮಾಣ ಹುಡುಕಕ್ಕೆ ಹೋದ ಪ್ರಮಾಣವೂ ಕೂಡ ಅಸಿದ್ಧಿ ಅದಾವ. ಯಾಕೆ ನಿರ್ವಯ ನಿರಾಕಾರದಲ್ಲಿ ಪ್ರಮಾಣಗಳನ್ನು ಹೇಳಲಿಕ್ಕೆ ಬರುವುದನೇ ಇಲ್ಲ ಮೊದಲೇ ಮಾಡಿ. ಹಾಗಾದ್ರೆ ಜಗತ್ತೇನಂತೀರಿ? ತತೋಶ್ಯ ಮಾಯಾ ಮಯತಾ ಪ್ರಸಿದ್ಧಿ, ಇದು ಕೇವಲ ಮಾಯಾ ಭ್ರಮ ಮೂಲಕವಾಗಿ ಇದು ತೋರಿದೇವಿನ ವಾಸ್ತವಿಕ ವಿಚಾರ ಮಾಡಿ ನೋಡಿದರೆ ಜಗತ್ತಂತಕ್ಕಂಥದ್ದು ಇಲ್ಲವೇ ಇಲ್ಲ. ಮತ್ತು ಹೆಂಗಾಗ್ಯದ? ಇದು ಭ್ರಮದಿಂದಾಗ್ಯದ. ಈ ಭ್ರಮ ಏನು ಮಾಡುತ್ತದೆ ಅನ್ನೋದು ಒಂದು ಭಾಳ ಸುಂದರವಾಗಿ ಹೇಳ್ಕೊತಾರೆ. ಏನು? ಯಾವ ಭ್ರಮವು ನಿನಗೆ ಸಚ್ಚಿದಾನಂದ ಘನಸ್ವರೂಪದಿಂದ ಚ್ಯುತನಾಗಿ ಮಾಡ್ಯೋದು, ದೂರ ಮಾಡ್ಯೋದು, ಅಥವಾ ದೂರ ಅಂತ ತಿಳ್ಕೊಳ್ಳಿಕ್ಕೆ ಕಾರಣವಾಗಿರುವುದು ಅದೇ ಭ್ರಮವೇ ಆ ಸ್ವರೂಪದ ಅರಿವಿಗೂ ಕೂಡ ಕಾರಣ ಅದ. ಅದಕ್ಕೆ ನಿನ್ನ ಚಿದ್ಭ್ರಮೆ ನಿನ್ನ ಮರಿವೆಗೆ ಅರಿವಿಗೆ ಬೀಜಂ, ನೀನೇ ಪರಮಾತ್ಮನದರಿಂದ. ಅವಿಚಾರದಿಂದ ಭ್ರಮೆಯಿಂದ ಭ್ರಮ ಆದ ಕೂಡಲೇ ಮರಿವೆ, ಮರಿವೆಯಿಂದ ಭ್ರಮ, ಭ್ರಮದ ಬಗ್ಗೆ ವಿಚಾರ ಮಾಡಲಿಲ್ಲ ಅಂದ್ರೆ ತೋರ್ತದದು, ತೋರ್ತದ ಹೇಗೆ ಎಚ್ಚರ ಆಗುವವರೆಗೆ ಸ್ವಪ್ನ ತೋರ್ತದೆ ಅದರಂತೆ
ವಿಚಾರ ಮಾಡುವ ಪರ್ಯಂತರವಾಗಿ ಇದೆಲ್ಲ ತೋರ್ತದೆ. ನಾನು, ನೀನು, ಜಗತ್ತು, ಬಂಧ, ಮೋಕ್ಷಾರ್ಥನು. ಯಾವಾಗ ಕೋಹಮೆಂದು ವಿಚಾರಿಸಲು ಪ್ರಾರಂಭ ಮಾಡಿದಿ, ಕೋಹಮೆಂಬುದ ವಿಚಾರ ಪ್ರಾರಂಭ ಮಾಡಿದಿ, ಅವಾಗೆ ನೀನು ಬ್ರಹ್ಮ ಅಂತ. ಆಫ್ಟರ್ ಲಾಂಗ್ ಸರ್ಚಸ್ ಹಿಯರ್ ಆ್ಯಂಡ್ ದೇರ್ ಇನ್ ಟೆಂಪಲ್ ಆ್ಯಂಡ್ ಮಾಸ್ಕೆಟ್ ಎಟ್ ಚರ್ಚಸ್, ಯು ಕಮ್ ಬ್ಯಾಕ್ ದ್ಯಾಟ್ ಸರ್ಕಲ್ ಫ್ರಮ್ ಹಿಯರ್ ಯು ಸ್ಟಾರ್ಟೆಡ್. ವಿವೇಕಾನಂದ ಹೇಳ್ತಾರೆ, ಯಾವ ಯಾವ ಕೋಹಮ್ಮದಿಂದ ನೀನು ಹುಡುಕಕ್ಕೆ ನಡೆದಿದ್ದಿ ಹೊರಗೆ, ಅದರಿಂದನೇ ನೀ ಹೊಳಿ ಮಂದಿರದಾಗ, ಮಸ್ಜಿದ್ದಾಗ, ಗುಡಿಯಾಗ, ಚರ್ಚ್ದಾಗ ಹೋಗಿ ಹೊಂಟಿದ್ದಲ್ಲಿ, ಯಾವ ಅರಿವಿನಿಂದ ದೇವನ ಹುಡುಕಕ್ಕೆ ಹೊಂಟಿದ್ದಿ, ಆ ಅರಿವಿನ ಕಡೆಗೆ ಹೊಳ್ಳಿ ಬಂದಿ ಅಂದರೆ ನೀನೇ ಪರಮಾತ್ಮ ಇದ್ದಿ, ನೀನೇ ಪರಮಾತ್ಮ ಇದ್ದಿ. ಕಮ್ ಬ್ಯಾಕ್ ದ್ಯಾಟ್ ಸರ್ಕಲ್ ಫ್ರಮ್ ಹಿಯರ್ ಯು ಸ್ಟಾರ್ಟೆಡ್. ಅದೇ ಸ್ಥಾನಕ್ಕೆ ಬಂದು ಕೋಹಂ ಎಂಬುದಾಗಿ ವಿಚಾರ ಮಾಡುವವನೇ ಸೋಹಂ ಅದ. ಅವ ಮುಂದೆ ಹೋಗ್ಯಾನಂತೂ ಕೂಡ ಭಿನ್ನ ಭಿನ್ನ ಕಾಣ್ತದೆ. ಅದಕ್ಕೇ ಮಹಾನುಭಾವರು ಹೇಳಿದರು, ಈ ಭ್ರಮ ಇದು ಅಹಿತಕ್ಕೂ ಕಾರಣದ, ಸುಖಕ್ಕೂ ಕಾರಣ. ಹಾವು ಕಡಿದ್ರೆ ಸಾಯ್ತಾನಿಲ್ಲರಿ, ಸಾಯ್ತಾನೆ. ಪರಂತು ಮಹಾರೋಗ ಆದವನಿಗೆ ಹಾವು ಕಡಿದ್ರೆ ಚಲೋ ಹಾಕ್ಕಂತ, ಇದು ಹೆಂಗದ್ರಿ? ಕಡೆಂಗನೇ ಇಲ್ಲ ಅವನಿಗೆ, ಹಿಡಿದು ಮೈಗೆ ಹಚ್ಕೊಂಡ್ರು ಕಡೆ ಅಂತ ನೋಡ್ರಿ ಹೆಂಗದ, ಅಹಿತ ಅಲ್ಲ. ಈಗ ಅದಕ್ಕೆ ಇಂಜೆಕ್ಷನ್ನು ಕೂಡ ಅದರದೇ ಮಾಡಕತ್ತಾರೆ, ಈಗ ಹಾವು ಕಡಿದ್ರು ಇಂಜೆಕ್ಷನ್ ತಯಾರು ಮಾಡಕತ್ತಾರೆ ಈಗ ಅದರದೇ. ಅದನ್ನು ಪರಿವರ್ತನೆ ಮಾಡೋಕೆ ಅದು ಹಿತ ಅಹಿತ ಎರಡಕ್ಕೂ ಬರ್ತದೆ. ಆಗ ಈ ಭ್ರಮ ನಿನ್ನ ಮರಿವಿಗೂ ದುಃಖಕ್ಕೂ ಜನ್ಮ ಮರಣಕ್ಕೂ ಕಾರಣವಾದಂತೆ. ಯಾಕೆ ಈ ಭ್ರಮ ಅಂತ ಏನು ಅಂತ ನೀ ವಿಚಾರ ಮಾಡಲಾರದಕ್ಕೆ, ಇದು ಹೆಂಗಾಯಿತು, ಇದು ಯಾಕಾಯಿತು, ಈ ತನುವಿಗೆ ನಾ ಅಂತ ಯಾಕಂದೆ, ಈ ಕರ್ಣಗಳಿಗೆ ನಾ ಯಾಕಂದೆ, ಈ ಸುಖಗಳಿಗೆ ನಾ ಯಾಕಂದೆ, ನೀವು ವಿಚಾರ ಮಾಡಲಿಲ್ಲ, ಮಾಡಲಿಲ್ಲ. ನಿನಗೇನಾಯಿತು? ಅದರಿಂದ ಪುಣ್ಯ ಪಾಪಗಳು, ಧರ್ಮ ಧರ್ಮಗಳು ಉತ್ಪನ್ನ ಆಗಿ ಸ್ವರ್ಗ ನರಕ ಆದಿ ದುಃಖ ಭೋಗಿಸಲಿಕ್ಕೆ ಕಾರಣ ಆಯಿತು. ಒಂದು ವೇಳೆ ಇವು ಏನು ಅಂತ ವಿಚಾರ ಮಾಡಿದಿ ಅಂದರೆ, ವಿಚಾರ ಮಾಡಿದೆ ಅಂದರೆ ಗೊತ್ತಾಯಿತು ಅಂದರೆ, ಅದನ್ನು ಯಾರೂ ಅಪೇಕ್ಷೆ ಮಾಡೋಂಗಿಲ್ಲ, ಅಪೇಕ್ಷೆ ಮಾಡೋಂಗಿಲ್ಲ. ಅದಕ್ಕಂತಾರವರು ಈ ಚಿದ್ಭ್ರಮೆ ಇದು ಎರಡಕ್ಕೂ ಕಾರಣದ, ಮರಿವೆಗೂ ಅರಿವೆಗೂ ಬೀಜಂ ಕಾರಣ ಅದ. ಅದನ್ನು ನೀನು ಭ್ರಮ ಆಗ್ಯದ ಅಂತ ಈಗ ನೀನು ತಿರಸ್ಕಾರ ಮಾಡೋಕೆ ಹೋಗಬೇಡ. ಏನು ಆದದ್ದೆಲ್ಲ ಪರಮಾತ್ಮ ಒಳ್ಳೆಯದೇ ಮಾಡಿ, ಅದನ್ನು ಸ್ವೀಕಾರ ಮಾಡುವ ಬಗೆ ಭಾವನೆ ಅದ, ಭಾವನೆ ಅದ. ದುಃಖ ಆದ ಕೂಡ ನಾವು ಎದೆ ಬಡ್ಕೋತೀವಿ, ಅವರು ಎದೆ ಆಯ್ತಪ್ಪ 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 ಅಂತ ಬಿಡ್ಕೊತೇವೆ. ಅದೇ ಮನುಷ್ಯ ಏನಪ್ಪ ಅಂದರೆ ನಮ್ಮ ಕರ್ಮದಪ್ಪ ಅಂದ್ರೆ ಮಾತೇ ಮುಗಿತು, ಇಲ್ಲಾಂದರೆ ಈಶ್ವರ ಇಚ್ಛೆಯಪ್ಪ ನಮ್ಮ ಕೈ ಅಂದ್ರೆ ಮಾತೇ ಮುಗಿತು. ಮನುಷ್ಯ ಬಂದ ದುಃಖವನ್ನು ಅದನ್ನು ಬಗೆಹರಿಸಲಿಕ್ಕೆ ಸುಮಾರು ಉಪಾಯ ಅದಾವ. ನನ್ನ ಕರ್ಮ ಅನ್ನಬೇಕು, ಈಶ್ವರ ಇಚ್ಛೆ ಅನ್ನಬೇಕು, ಮುಗಿದೋಯ್ತು, ಎಷ್ಟೋ ಕಡಿಮೆ ಆಕ್ಕದು. ಯಾಕೆ ಯಾಕೆ ಅಂತ ಅಂದ್ಯಂದ್ರೆ ಹೆಚ್ಚಾಕದು. ಅದಕ್ಕೆ ಹೇಳಿದ್ರು ಮಹಾನುಭಾವರು, ಇದು ಯಾಕೆ ಬಂತು ಅನ್ನೋದಕ್ಕಿಂತ ಹೆಂಗೆ ಬಂತು ಅನ್ನೋದು ವಿಚಾರ ಮಾಡಲ್ಲ. ಯಾಕೆ ಬಂತು ವಿಚಾರ ಮಾಡಬೇಡ, ಬಂದದೀಗ ಭ್ರಮ ಆಗ್ಯದ. ಈಗ ಇದು ಹೆಂಗೆ ಬಂತು ಅಂತ ವಿಚಾರ ಮಾಡಿದೆ ಅಂದರೆ, ಇದು ತಾನೇ ತಾನಾಗಿ ನಿವೃತ್ತಿಯಾಗಿ ಹೋಗ್ತದೆ. ಅದಕ್ಕೆ ಯಾವುದು ಅಪಾಯ ಅಂತ ನೀವು ತಿಳ್ಕೊಂಡಿದ್ದೆ, ನಿನ್ನ ಸುಖಕ್ಕೆ ಅದುವೇ ಉಪಾಯ. ಅದ ಏನು ಹೇಳ್ತಾರೆ ಅವರು, ಯಾವುದು ಅಪಾಯ ಅಂತ ತಿಳ್ಕೊಂಡಿದ್ದಿ, ನಿನ್ನ ಆತ್ಮಪ್ರಾಪ್ತಿಗೆ ಅದೇ ಉಪಾಯನೂ ಅದ. ಅದಕ್ಕೆ ಸ್ವಲ್ಪ ವಿಚಾರ ಮಾಡಿ ನೋಡುವಂದರು. ಕೋಹಮೆನಪ್ಪ ಬಗೆ ಬಿಡುವುದು ನೀನು ಅಂತು ಚದ್ಭ್ರಮೆ ಏಷ ನಿಜವಲ್ಲ. ನೀನು ಕೋಹಂ ಅಂತ ವಿಚಾರ ಮಾಡಲಿಕ್ಕೆ ಹೊಂಟಿ, ನೀ ಜೀವೋಹಂ ಅಂದಿದ್ದಿ, ಅನ್ನಪ್ಪ ಮರಣಶೀಲ ಅಂದಿದ್ದಿ, ಜನ್ಮಶೀಲ ಅಂದಿದ್ದಿ, ಜಾತೋಹಂ ಮೃತೋಹಂ ಅಂತ ಅಂತೀವಿ. ಈ ಕೋಹಮ್ಮ ಯಾರು ಅಂತ ನೀ ವಿಚಾರ ಮಾಡಿ ನೋಡೋ, ಏನಾಗ್ತದೆ, ನೀ ಸೋಹಮ್ಮ ಆಗ್ತಿ. ಅದಕ್ಕೆ ಹೇಳಿದ್ರವರು, ವಿಚಾರ ಮಾಡಿ ನೋಡಲು ನೀ
ಕೋಪಮೆನಪ ಬಗೆ ಬಿಡಿದು ನೀನು ಅನಿಸುತ್ತಿದ್ದ ಭ್ರಮೆ ಏಷೇ ನಿಜವಲ್ಲ. ಏನು ಇವಕ್ಕೆಲ್ಲ ನಂದು ಅಂತ ಅಂದಿದೆಯಲ್ಲ, ಇವು ನಾನು ಯಾರು ಅಂತ ವಿಚಾರ ಮಾಡೋಕ್ಕೆ ಹಾದಿ ಅಂದ್ರೆ ಇವೆಲ್ಲ ಏನಾಗ್ತಾವೆ, ನಿಜವಲ್ಲ, ಇವು ಸತ್ಯ ಅಲ್ಲ. ಏನಕ್ಕ ಭ್ರಮ ತಪ್ಪು ತಿಳುವಳಿಕೆ ಅದ ಅಂತ ಗೊತ್ತಾಗ್ತದೆ. ಯಾಕೆ ಹಿಂಗಂತೀರಿ ನೀವು ಅಂತ ಕೇಳಿದರೆ, ಎಲ್ಲಿ ಲಕ್ಷಣನೇ ಇಲ್ಲ ಅದರದು. ಲಕ್ಷಣ ಪ್ರಮಾಣ ಅಭ್ಯಂಗ ವಸ್ತು ಲಕ್ಷಣವೇ ಬೇಕಲ್ಲ ಅದಕ್ಕೆ. ಅದ ಲಕ್ಷಣ ಇದ್ದು ಅಂದ್ರೆ ಸುಮ್ಮ ಎಷ್ಟರೇ ಇರಲಿ, ಜೋಡಿಸಂಗೆ ಇದ್ದ ಅಂದ್ರೆ ಜೋಡಿಸ್ತಾರಲ್ಲಪ್ಪ. ಸುಮ ಲಗ್ನದ ಗುಣ ಒಂದು ಸ್ವಲ್ಪ ಎರಡು ಹಾಡು ಕಡಿಮೆ ನಡೀತಾರೆ. ಪೂರಾ ಇದಕ್ಕೆ ಹತ್ತದ ಅದು ಐವತ್ತದ ಹೆಂಗೆ ಕುಡಿಸ್ತಾರೆ, ಗುಣ ಕುಡಿಬೇಕು ನದಿ ಆಗಲಿಲ್ಲ. ಎರಡು ಮೂರು ನಾಲ್ಕು ಇರ್ತಾವೆ, ಹತ್ತೊಂಬತ್ತರ ಮೇಲೆ ಇರಬೇಕು. ಬೈಲಕ್ಕ ಹತ್ತೇ ಇದ್ದು ಅಂದ್ರೆ ಹೆಂಗೆ ಮದಿ ಮಾಡ್ತಾರೆ, ಮಾಡೋಂಗಿಲ್ಲ. ಸಮಾನತೆ ನೋಡ್ಬೇಕಲ್ಲ, ಮನುಷ್ಯನಿಗೆ ಸ್ವಲ್ಪ ಹೆಚ್ಚು ಕಡಿಮೆ ನೋಡ್ಬೇಕಲ್ಲ, ಸಮಾನತೆಯೇ ಇಲ್ಲ. ಏನು ಭ್ರಮರೂಪವಾದ ಈ ಜಗತ್ತಿಗೂ ಅಭ್ರಾಂತ ಸ್ವರೂಪನಾದ ಆತ್ಮನಿಗೂ ಸಮಂಜಸನೇ ಇಲ್ಲ, ಎಟ್ಟು ಇಲ್ಲ, ಎಟ್ಟು ಇಲ್ಲ. ಅಂತಹ ಆತ್ಮನಿಗೆ ತದ್ವಿರುದ್ಧವಾದ ಜನ್ಮ ಮರಣಾದಿಗಳು ಹೇಳ್ತೀವಿ ಅಂದರೆ ಇದು ಅಯೋಗ್ಯ ಅದ, ಅಸಮೀಚೀನ ಅದ, ಮಿಥ್ಯ ಅದ, ಭ್ರಾಂತಿ ಅದ. ಅದಕ್ಕೆ ಹೇಳ್ತಾರೆ ಅವರು ಏನು ಅಂತ ಕೇಳಿದರೆ, ನೀ ಹೆಂಗಿದ್ದಿ ಪೊರೆಯ ನೀನು ಅವರೊಡನೆ ಅನುದಿನ ಎಲ್ಲಿ. ಅನುದಿನ ಅಂದರೆ ತ್ರೈಕಾಲ, ಯಾವಾಗಲೂ ಅನುದಿನ ಅಂದರೆ ಯಾವಾಗಲೂ, ದಿನ ಒಂದು ದಿವಸ, ಅನುದಿನ ಹಮೇಶ. ಎಲ್ಲಿಯೂ ಎಲ್ಲಿಯೂ ದೇಹದಲ್ಲಿಯೂ ಇಂದ್ರಿಯಗಳಲ್ಲಿಯೂ ಅಂತಃಕರಣದಲ್ಲಿಯೂ ಹೊಸ ಇಟ್ಟೇವ ನಮ್ಮ ಮೂರು ಜಗತ್ತದ, ಎಲ್ಲಿಯೂ ನೀ ಬೆರೆಯಂಗಿಲ್ಲ, ನೀ ಕೂಡಂಗನಿಲ್ಲ. ಎಲ್ಲಿಯೂ ಈ ತನುತ್ರಯಗಳಲ್ಲಿ ಜಾಗ್ರ ಸ್ವಪ್ನ ಸುಪ್ತಿ ಸ್ಥೂಲ ದೇಹ ಸೂಕ್ಷ್ಮ ದೇಹ ಏನಪ್ಪ ಕಾರಣ ದೇಹ ಆಮೇಲೆ ದೇಹ ಇಂದ್ರಿಯ ಅಂತಃಕರಣ ಎಲ್ಲಿಯೂ ಎಲ್ಲಿ ಯಾಕಡೆ ವಿಚಾರ ಮಾಡಿ ನೋಡಿದ್ರು ಎಲ್ಲಿಯೂ ನೀನು ಅವರೊಡನೆ ಅನುದಿನ ಪೊರೆಯೇ ಸಂಬಂಧ ನಿನಗೆ ಅವಕ್ಕಿಲ್ಲ ಎಂದು ಯಾವ ಕಾಲಕ್ಕೂ ಯಾವ ಪರಿಸ್ಥಿತಿಯಲ್ಲಿನೂ ಹೇಗೆ ವಿಚಾರ ಮಾಡಿದ್ರೂ ಎಲ್ಲಿಯೂ ಅಂದರೆ ಇಷ್ಟ ಆಗ್ತದೆ. ಯಾವ ಪರಿಸ್ಥಿತಿಯಲ್ಲಿಯೂ ಯಾವ ರೀತಿಯಿಂದಲೂ ಹೇಗೆ ವಿಚಾರ ಮಾಡಿದರೂ ಕೂಡ ನೀನು ಪೊರೆಯೇ, ಅವುಗಳಿಗೆ ನಿನಗೆ ಸಂಬಂಧನೇ ಇಲ್ಲ, ಸಂಬಂಧನೇ ಇಲ್ಲ. ಬಾಳೆ ಎಲೆಗೆ ಮುಳ್ಳಿಗೆ ಹೆಂಗೆ ಸಂಬಂಧ ಇಲ್ಲ, ಎಣ್ಣೆಗೆ ಹಲಸಿನ ಹಣ್ಣಿಗೆ ಎಣ್ಣೆ ಹಲಸಿನ ಹಣ್ಣು ಅಂತ ಇರ್ತದಲ್ಲ ಸಂಬಂಧ ಬಂದ ಅದು ಬಿಚ್ಚೆ ಬಿಡ್ತದೆ, ಅದು ಬಿಡಿಸೋರು ಅದು ಹಚ್ಕೊಂಡು ಬಿಡಿಸ್ತಾರೆ. ಅದಕ್ಕೆ ಹೇಳ್ತಾರೆ ಎಲ್ಲಿಯೂ ಸಂಬಂಧನೇ ಬೀಳಂಗಿಲ್ಲ, ಹೆಂಗೆ ಸಂಬಂಧ ಬೀಳ್ತದೆ. ಅದಕ್ಕೆ ಹೇಳಿದ್ರೆ ಅವ್ರು ಏನಪ್ಪ ಅಂತ ಕೇಳಿದರೆ, ಎಲ್ಲಿಯೂ ನೀನು ಅವರೊಡನೆ ದೇಹ ಇಂದ್ರಿಯ ಮನಸ್ಸಿನ ಜೊತೆಗೇನೆ ಪೊರೆಯೇ ಸಂಬಂಧ ಆಗುವುದಿಲ್ಲ. ಮೈತ್ರ ಅಂದರು ಅಲ್ಲ ಅಂದ್ರೆ ಅಲ್ಲೇನು ಸಂಬಂಧ ಆಗಿಲ್ಲದ ಬರೇ ಅಂದ್ರೆ ಯಾಕೆ ಯಾಕೆ ಸಂಬಂಧ ಆಗಿಲ್ಲ, ಸಂಬಂಧ ಆಗಿಲ್ಲದ ಮುಗಿತ ಕಾರಣ ಹೇಳಿದ್ರೆ ಅದಕ್ಕೆ ಸಂಬಂಧ ಯಾಕೆ ಆಗಿ ಏ ಆಗಂಗಿಲ್ಲ ಹಂಗೆ ಯಾರು ಕೇಳಂಗಿಲ್ಲ. ನಾ ಬರಂಗಿಲ್ಲ ಅಂದ್ರೆ ಯಾಕೆ ಬರಂಗಿಲ್ಲ, ಕೊಡಂಗಿಲ್ಲ ಯಾಕೆ ಕೊಡಂಗಿಲ್ಲ, ಕೊಡಂಗಿಲ್ಲ ಅಂದ್ರೆ ಯಾಕೆ ಕೊಡಂಗಿಲ್ಲ ಹೇಳು, ಪಟ್ಟಿ ಕೆಟ್ಟದಂತ ಹೇಳು, ಏನಾದ್ರು ಹೇಳು. ಆತ್ಮ ಜೊತೆಗೆ ಇವು ಯಾವ ಸಂಬಂಧ ಇಲ್ಲ ಅಂತೀರಿ, ಯಾಕೆ ಸಂಬಂಧ ಇಲ್ಲ ಅಂದ್ರೆ ಹೇಳ್ತೀನಿ ಕೇಳಂದ್ರು. ಏನು ನಿರಹಂಕಾರ, ಅಲ್ಲೇನದ ಅಂತಃಕರಣ ಅಹಂಕಾರದ ಅಭಿಮಾನ. ಆತ್ಮ ಹೆಂಗದನ ನಿರಹಂ ಅದನ, ಅಲ್ಲಿ ನಾನು ಅನ್ನೋದು ಇಲ್ಲ, ಎಲ್ಲಿ ನಾ ಅನ್ನೋದಿಲ್ಲ ಅಲ್ಲಿ ನೀ ಅನ್ನೋದು ಇಲ್ಲ, ಎಲ್ಲಿ ದೃಷ್ಟ ಇಲ್ಲ ಅಲ್ಲಿ ದೃಶ್ಯನೂ ಇಲ್ಲ. ಆತ್ಮ ಹೆಂಗದ ಅಂತ ಕೇಳಿದರೆ ಅಲ್ಲಿ ಏನೂ ಕೂಡ ಮಾಡಬೇಕು ಮಾಡಬಾರದು ಅಂತಕ್ಕಂಥ ವಿಚಾರ ಅಲ್ಲಿಲ್ಲ, ಅಲ್ಲಿಲ್ಲ ಆತ್ಮನಲ್ಲಿ ನಿರಹಂಕಾರದಲ್ಲಿ. ಎಲ್ಲಿ ಅಹಂಕಾರದ ಅಲ್ಲಿ ಕೃತಿ ಅದ, ಇಲ್ಲಿ ಕೃತಿ ಅದ ಕಾರ್ಯ ಅದ. ಅಹಂಕಾರ ಇಲ್ಲ ಅಂದರೆ ನಿದ್ಯ ಇಲ್ಲ, ಇಲ್ಲ ಏನೂ ಇಲ್ಲ. ಹಾಗೆ ಆತ್ಮ ಹೆಂಗದನ ನೀ ಏನು ಹೇಳ್ತೀನಿ ಅಂದರೆ ಅವ ನಿರಹಂಕಾರ ಅದನ, ನಿರಹಂಕಾರ. ಯಾವಾಗ ನಿರಹಂಕಾರ ಅದನ ಅವ ನಿರ್ವಿಷೇನೂ ಅದನ, ಸಮಸ್ತ ಭೋಗಗಳು ಅಹಂಕಾರಕ್ಕೆ ಅದಾವಲ್ಲ,
ನಾನು ಉಂಡೆ, ನಾನು ಕೇಳಿದೆ, ನಾನು ಹೋಗ್ದೆ, ನಾನು ಬರ್ತೀನಿ, ಇಲ್ಲ ಇಲ್ಲ, ನಾನು ಇಲ್ಲ ಅಂದ್ರೆ ನೀ ಅನ್ನೋದಿಲ್ಲ, ವಿಷಯ ಇಲ್ಲ. ಯಾಕೆ ಅವನು ನಿರ್ವಿಷಯ ಅದನ, ವಿಷಯಗಳು ಅವನಲ್ಲಿ ಏನಪ್ಪ ಅಂತಂದ್ರೆ ಆಗೋದಿಲ್ಲ, ಅವನು ನಿರ್ವಿಷಯ ಅದನ ಆತ್ಮ. ಯಾಕೆ ವಿಷಯಾಪೇಕ್ಷೆ ಮಾಡೋರು ಯಾರು ಎಲ್ಲಿ ಆನಂದ ಇಲ್ಲ ಅವ್ರು ಮಾಡ್ತಾನೆ. ಯಾಕೆ ಹಸು ಇದ್ದಾನೆ ರೊಟ್ಟಿ ಅಪೇಕ್ಷೆ ಮಾಡ್ತಾನೆ. ಅದು ಆತ್ಮ ಹೆಂಗದನ ಆನಂದ ಘನ ಸ್ವರೂಪದನ್ನು ಯಾಕೆ ವಿಷಯ ಅಪೇಕ್ಷೆ ಮಾಡ್ತಾನೆ, ಯಾಕೆ ಅಪೇಕ್ಷೆ ಮಾಡ್ತಾನೆ? ಪಾಲುಂಡು ಮೇಲುಂಬರೆ ಏನಪ್ಪ ಚಲೋತ್ತೆ, ಏನಪ್ಪ ಕ್ಷೀರ ತುಪ್ಪ ಹೊಡೆದಂದ ಮೇಲೆ ಇಟ್ಟು ಮಜಿ ಕುಡ್ರಿ ಅಂದ್ರೆ ಏನು ಮಜಿ ಕುಡ್ರಿ, ಕ್ಷೀರ ಉಂಡ್ರೆ ಮಜಿ ಕುಡಿ ಅಂತಾರೆ ಮೊದಲ. ಹಾಗೆ ಆತ್ಮ ಏನದನ ನಿರ್ವಿಷಯ ಅದನ್ನು ಯಾಕೆ ಅರೆ ಆನಂದ ಘನ ಸ್ವರೂಪ ಅದನ್ನ ಆನಂದೋ ಬ್ರಹ್ಮೇತಿ ನಿಜಾನಿಯ ಆನಂದ ದೇವ ಕಲ್ಯಾಣಿ ಭೂತಾನಿ ಜಾಯಂತೆ. ಅದಕ್ಕೆ ಹೇಳಿದ್ರು ಅವರು ಅವ ಆತ್ಮ ನಿರ್ವಿಷಯ ಅದನೆ. ನಿರ್ವಿಷಯ ನೀನು ಮತ್ತೆ ಹಂಗೆ ಯಾಕೆ ನಿರ್ವಿಷಯ ಅದನ್ರಿ ಅಂತ ಕೇಳಿದ್ರೆ ಪರಮ ವಿರಕ್ತನು. ಅದು ಕಾರಣ ಹೇಳಿದ್ರು ಏ ತೋರಿ ಒಂದಿಟ್ಟ ತುಂಬದಪ್ಪ ಹೊಟ್ಟೆ ಅಂತ ವಲ್ಲ ಅಂದ ನಿರ್ವಿಷಯ ಒಂದಿಟ್ಟದ ತೋರಿ ಅಂದ ಹೊಟ್ಟೆ ತುಂಬದಂದ. ಹೆಂಗ ಪರಮ ವಿರಕ್ತನು ಅದನ್ನು ಬರೇ ಸುಮ್ಮ ವಿರಕ್ತ ಅಲ್ಲ ಪರಮ ವಿರಕ್ತನು. ಪರಮ ವಿರಕ್ತ ಅಂದರೆ ಏನ್ರಿ ವಿಷಯಗಳನ್ನು ಅವನು ಮನಸ್ಸಿನಲ್ಲಿಯೂ ನೆನೆಸದವನು ಪರಮ ವಿರಕ್ತ. ಅವ ಬಂದವ ಬಿಟ್ಟ ಅದು ಬೇರೆ, ಅವ ಮನಸ್ಸಿನಾಗೂ ಇಲ್ಲ, ಅವನಿಗೆ ಮನಸ್ಸಿನಾಗೂ ಇಲ್ಲ. ಅದಕ್ಕೆ ವಿರಕ್ತಿಗೆ ಶಂಕರಾಚಾರ್ಯ ಹೇಳ್ತಾರಲ್ಲ ಹೆಂಗೆ ಎಲ್ಲ ಯಾರೋ ತಂದು ನಿಮ್ಮ ಮುಂದೆ ಗಂಡು ತೊಗೊಂಡು ಬಂದು ಕೊಟ್ಟಿರಬೇಕು, ನಿಮಗೆ ಕೇಳಂಗಿಲ್ಲ ಅನ್ನಬೇಕು, ಸುಂದರ ಸ್ತ್ರೀ ಇರಬೇಕು, ನನಗೆ ಯಾರಿಲ್ಲರಿ ಅನ್ನಬೇಕು, ನನಗೆ ಮಾಡ್ಕೋರಿ ಅನ್ನಬೇಕು, ಆಮೇಲೆ ಮುಂದೆ ಹ್ಯಾಂಗೆ ಇಷ್ಟು ತಂದು ನೀನು ಚಿಂತೆ ಮಾಡಿಬಿಟ್ರೆ ಅನ್ನಬೇಕು. ಅಟ್ಟಾದರೂ ಅಲ್ಲ ಅಂದರೆ ಪರಮ ವಿರಕ್ತ ಅಂದರು ಶಂಕರಾಚಾರ್ಯ. ಯಾ ಪ್ರತಿಬಂಧಕ ರಹಿತವಾದ ವಿಷಯಗಳು ಎಲ್ಲಕ್ಕೊಂದೊಂದು ಪ್ರತಿಬಂಧಕ ಅದಾವ. ಏನೇನು ಕೂಡ ಪ್ರತಿಬಂಧಕ ದೋಷರಹಿತವಾದ ವಿಷಯಗಳು ಎಲ್ಲನೂ ಕೂಡ ಸೀದಾ ಅವ್ರ ಕೈ ಬಂದ್ರು ನೋಡಿ ನಮ್ಮ ಆ ಕಡೆ ನೋಡಲಿಲ್ಲ ಅಂದರೆ ಹೇಳ್ತಾರ ಪರಮ ವಿರಕ್ತ. ಇನ್ನೊಂದು ಪರಮ ವಿರಕ್ತಕ್ಕೇನು ಏನಾದರೂ ನೋಡಿವಲ್ಲ ಅಂತ ನಾನು ಸಕ್ರಿವಲ್ಲ ಅಂತ ಯಾಕಂದ್ರೆ ಡಯಾಬಿಟಿಸ್ ಅಂತವಲ್ಲ ಅಂತ ನಾನು ವಿರಕ್ತ ಅಮವಲ್ಲ ಅನ್ನೋ ದೊಡ್ಡ ಮಾತಲ್ಲ. ಅದಕ್ಕೆ ಪರಮ ವಿರಕ್ತ ಅಂದ್ರೇನು ಸಮರ್ಥನಾಗಿಯೂ ಭೋಗಲಿಕ್ಕೆ ಯೋಗ್ಯನಾಗಿಯೂ ಕಷ್ಟ ಇಲ್ಲದೆ ಬಂದಂಥ ಪದಾರ್ಥಗಳು ಇದ್ರೆ ಅವಕ್ಕೆ ಯಾವ ದೂಡ್ತಾನ ಅವನಿಗೆ ಪರಮ ವಿರಕ್ತ ಅಂತ. ಆತ್ಮ ಹೆಂಗದನ ಅವ ಪರಮ ವಿರಕ್ತ ಅದ. ಯಾಕೆ ಅವನಿಗೆ ಬಿಟ್ಟು ಇನ್ನೊಂದು ವಸ್ತುವೇನೇ ಇಲ್ಲ, ವಿಷಯನೇ ಇಲ್ಲ ಗ್ರಹಣ ಮಾಡಲಿಕ್ಕೆ. ಅದವೇ ಇಲ್ಲಿ ಇದ್ರೆ ಗ್ರಹಣ ಮಾಡಬೇಕು, ಇಲ್ಲೇ ಇಲ್ಲ. ಅದಕ್ಕಂತಾರೆ ಅವರು ಆತ್ಮ ಹೆಂಗದನ ಪರಮ ವಿರಕ್ತ ಅದ. ಪರಮ ವಿರಕ್ತ ಇನ್ನೊಂದು ಅರ್ಥ ವಿರಕ್ತ ಶಬ್ದಕ್ಕೇನು ವಿರುದ್ಧರತಿ ವಿರತಿ ವಿರುದ್ಧ ರಕ್ತ ವಿರಕ್ತ ಎಲ್ಲಿ ಆತ್ಮನಲ್ಲಿಯೇ ಮತ್ತೊಬ್ಬಳ ಗತಿ ಇಲ್ಲ ವಿ ವಿರುದ್ಧ. ಹೇಗೆ ಪ್ರಪಂಚದ ಜನರೆಲ್ಲ ವಿಷಯಗಳಲ್ಲಿ ಹೋಗ್ತಾರೆ ಇವತ್ತದ್ದು ವಿರುದ್ಧ ರಕ್ತದ ನಾವು ಎಲ್ಲಿ ಆತ್ಮ ಎರಡೇ ವಸ್ತು ಆತ್ಮ ಅನಾತ್ಮ. ಆ ಅನಾತ್ಮದಲ್ಲಿ ಯಾರು ಅದಾರೆ ಅವರಿಗೆ ನಾವು ಸಂಸಾರಿ ಅಂತೇವೆ. ಇವ ಹೆಂಗದನ ವಿರುದ್ಧ ಎಲ್ಲಿ ಆತ್ಮ ಎರಡೇ ಅದಾವುದು ಆತ್ಮ ಅನಾತ್ಮ. ಇವ ಆತ್ಮನಲ್ಲಿ ಅದನ್ನು ಸಂಸಾರ ಬಿಡುದು ಪಡೋದು ಇವನ ಅಂತ್ಯಕ್ಕಿಲ್ಲೇ ಇಲ್ಲ. ಎಲ್ಲಿದ ನೀವ ಆತ್ಮನಲ್ಲಿ ಸದಾ ರತನಾಗಿರುವುದರಿಂದ ಇವ ಪರಮ ವಿರಕ್ತ. ಅವು ಸಾದಾ ವಿರಕ್ತ ಸಂಸಾರ ಬಿಡುದು. ಆತ್ಮನಲ್ಲಿ ರತಿಯಾಗಿರುವುದು ಇದು ಪರಮ ವಿರಕ್ತ. ಮತ್ತೊಂದು ವಿಷಯ ಅದಕ್ಕೆ ಯಾಕೆ ನಿರ್ವಿಷಯದನು ಪರಮ ವಿರಕ್ತನು. ಮತ್ತೆ ಅತ್ಯಂತ ಶುದ್ಧನು ಅಂದರೆ ಅತ್ಯಂತ ಯಾಕಂದ್ರೂ ಹಿಂಗೆ ಶ್ರೇಷ್ಠ ಅತ್ಯಂತ ಶ್ರೇಷ್ಠ ಅಂತೇಳಿ ಅತ್ಯಂತ ಶ್ರೇಷ್ಠನು ಅನ್ನಕ್ಕೆ ಅತ್ಯಂತ ಶುದ್ಧನು ಅಂದರೆ ಶುದ್ಧಿಯೊಳಗೂ ಹೆಚ್ಚು ಕಡಿಮೆ ಇರ್ತವೇನು ಎಲ್ಲ ಕಡೆ ಅದಾವೆ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಇದ್ದೇ ಇರ್ತವೆ ಅಕ್ಕಿಯಾಗದಾವ ಮನುಷ್ಯರ್ನಾಗದಾವ ಎಲ್ಲ ಕಡೆ ಅದಾವೆ. ಅಂತಃಕರಣದಾಗೂ ಕೂಡ ಒಂದು ದೋರಿ ಆಡೋದವು ಯಾಕೆಂದ್ರೆ ಸಂಸಾರದಲ್ಲಿ ಇದ್ದ ಅಂತಃಕರಣ ಬಿಲ್ಕುಲ್ ಹೊಲಸು. ಎರಡೂ ಕಡೆ ಇದ್ದವ ಸ್ವಲ್ಪ ನಂಬರ್ದು ಈ ಬಿಟ್ಟೆ ಪೂರೇ ಬಿಟ್ಟವ
ಇವುಗಳ ವ್ಯವಹಾರದಲ್ಲಿ ಕಿಂಚಿತ್ತಾದರೆ ಕೂಡ ಸ್ಪರ್ಶ ನನಗಿಲ್ಲ ಅಂತ ಹೇಳಿದ್ರೆ ನನಗೆ ಇವ ಅತ್ಯಂತ ಶುದ್ಧ ಅಲ್ಲ. ಎಲ್ಲಿ ಅಶುದ್ಧದ ಅಲ್ಲೇ ಶುದ್ಧ ಬರಬೇಕಂತ. ಶುದ್ಧ ತುಪ್ಪು ಅಂದ್ರೆ ಅಶುದ್ಧ ತುಪ್ಪನ್ನ ಇರ್ತಾವನಂಗಾಯ್ತು. ಅರ್ಥನೇ ಅದಲ್ರಿ, ಎಲ್ಲಿ ಯಾವು ಇರ್ತಾವಂತ ಶಬ್ದ ಪ್ರಯೋಗ ಸಾಪೇಕ್ಷವಾಗಿ. ಯಾವಾಗ ಅತ್ಯಂತ ಶುದ್ಧ ಅಂತೀರಿ ಅಂದ್ರೆ ಅಶುದ್ಧನೂ ಅದಾವ. ಅದರ ಒಂದು ನಂಬರ್ ಕಾಣತಾವ, 1 2 3 ಹಿಂಗೆ ಅದಾವ. ಇದು ಶುದ್ಧಿಯೊಳಗೆ ಇದಕ್ಕಿಂತ ಶುದ್ಧಿ ಅನ್ನೋದು ಮತ್ತು ಒಂದಿಲ್ಲ, ಇದಕ್ಕಿಂತ ನಿರ್ವಿಕಾರ ಮತ್ತು ಒಂದಿಲ್ಲ, ಇದಕ್ಕಿಂತ ಶುದ್ಧ ಮತ್ತು ಒಂದಿಲ್ಲ. ಅದಕ್ಕೆ ಹೇಳಿದ್ರು ಅವರು ಹೆಂಗೆ ಅತ್ಯಂತ ಶುದ್ಧನು ಅಂದರೆ ಅಲ್ಲಿ ದೋಷದ ಕಲ್ಪನೆ ಮಾಡೋಕ್ಕೆ ಬರೋಂಗಿಲ್ಲ, ಕಲ್ಪನೆಯೂ ಇಲ್ಲ ಅಲ್ಲಿ ನಡೆಯಂಗಿಲ್ಲ. ಅದಕ್ಕೆ ಅಂತಾರೆ ಅತ್ಯಂತ ಶುದ್ಧ. ಯಾವುದೇ ದೋಷಗಳು ಅದಾವ ನಮ್ಮ ಶರೀರದಲ್ಲಿ ಅದಾವ, ಇಂದ್ರಿಯದಲ್ಲಿ ಅದಾವ, ಮನಸ್ಸಿನಲ್ಲಿ ಅದಾವ, ಎಲ್ಲ ದೋಷ ಅದಾವ. ಈ ಎಲ್ಲ ದೋಷಗಳು ಆತ್ಮನ ಕಡೆಗೆ ನೀವು ಹೇಳಲಿಕ್ಕೆ ಬರಂಗಿಲ್ಲ. ಯಾಕೆ ತನ್ನ ದೋಷ ಹೇಳ್ಬೇಕಂತೀರಿ? ನಿರ್ದೇಹಿ ಅದಾನ. ಇಂದ್ರಿಯ ದೋಷ ಹೇಳ್ಬೇಕಂತೀರಿ? ಅಕಾರಣ ಅದಾನ. ನಮ್ಮ ಮನೋಗಚ್ಚತೆ ನಾವು ಅಗಚ್ಚತೆ ಅದಾನ. ಮನಸ್ಸು ಮನಸ್ಸಿ ಕೂಡ ಒಂದು ಮನ ಅದಾನ, ಅಮನ ಅದಾನ, ನಮನ ಅದಾನ. ಅದಕ್ಕೆ ಹೇಳ್ತೇವೆ ನಮನ ನಮನ, ಅಮನ ಅಮನ. ಶಾಸ್ತ್ರ ಹೇಳ್ತದೆ ಇವು ಯಾವೂ ಕೂಡ ದಾಟಿ ಇರುವುದರಿಂದ ಇಂದ್ರಿಯ ಮನಸ್ಸು ಇವುಗಳ ದೋಷವನ್ನು ಹೇಳಕ್ಕೆ ಬರೋಂಗಿಲ್ಲ. ಇವು ಎಷ್ಟು ಶುದ್ಧಿ ಮಾಡ್ಯಾರಂದ್ರೂ ಒಂದಿಟ್ಟು ಇರ್ತವೆ. ಮನಸ್ಸಿಗೆ ಏಟು ಮಾಡಿದೆ ಒಂದಿಟ್ಟು ಇರ್ತದೆ, ಕಣ್ಣಿಗೆ ಏಟು ಶುದ್ಧಿ ಮಾಡಿದೆ ಇಂದ್ರಿಯ ಇರ್ತದೆ, ಶರೀರಕ್ಕೆ ಎಷ್ಟು ಚಂತನ ಮಾಡಿರಿ ನೀವು ಮತ್ತು ಹೆಂಗದ ಹಂಗೆ ಮಾರಿ ತೊಕ್ಕೊಂಡು ಸೋಪು ಹಚ್ಕೊಂಡು ಸ್ವಚ್ಛ ಮಾಡಿಕೊಂಡು ಮರಗ್ರಿ ಮುಂಜಾನೆ ಎದ್ದು ನೋಡ್ರಿ, ನೀವೇ ನೋಡ್ರಿ ನಿಮ್ಮ ಕನ್ನಡ ಮಂದಿ ನೋಡೋಕ್ಕೆ ತಯಾರಿಲ್ಲ ಯಾರು. ಯಾಕೆ ಕಣ್ಣಾಗಿ ಬೇರೆ, ಕಿವಿಯಾಗಿ ಬೇರೆ, ಮೂಗಿನಾಗ ಬೇರೆ, ಜೊಲ್ಲು ಸುರಿದು ಇಲ್ಲಿಗೆ ಬಂದಿರ್ತವೆ. ನಾವು ನೋಡ್ತೇನೆ ಶುದ್ಧ ಮಾಡಿ ಮುಖರಿ ಇರ್ತದೆ. ಈ ಶರೀರ ಸ್ವಭಾವ ಅದ, ಇಂದ್ರಿಯಗಳ ಸ್ವಭಾವ ಅದ, ಮನಸ್ಸಿನ ಸ್ವಭಾವ ಅದ. ಇವು ಏನು ಮಾಡಿದರೂ ಶುದ್ಧಿ ಆಗುವುದಿಲ್ಲ, ಅವ ಏನು ಮಾಡಿದರೂ ಅಶುದ್ಧಿ ಆಗುವುದಿಲ್ಲ. ಅಶುದ್ಧಿಗೆ ಶುದ್ಧಿ ಮಾಡೋಕ್ಕೆ ಹೋಗ್ಬೇಕಲ್ರಿ. ಶುದ್ಧಕ್ಕೆ ಯಾರು ಶುದ್ಧಿ ಮಾಡ್ತಾರ? ಅಶುದ್ಧಿಗೆ ಶುದ್ಧಿ ಮಾಡಬೇಕು. ಅವ ಹೆಂಗದನ ಅಲ್ಲಿ ಅಶುದ್ಧ ಆಗುವುದೇ ಪ್ರಶ್ನೆ ಇಲ್ಲ ಅವನು. ಅದಕ್ಕೆ ಏನಂದ್ರೆ ಅತ್ಯಂತ ಶುದ್ಧನು ಆತ್ಮ. ಹೆಂಗದ ಅತ್ಯಂತ ಶುದ್ಧನು. ಮತ್ತೆ ಹೆಂಗದ ಪರಾತ್ಪರ, ಪರಾತ್ಪರ ಬೊಮ್ಮ ಭೂಹ ಸ್ವಲ್ಪ. ಮತ್ತೆ ಹೆಂಗದ ಪರಾತ್ಪರ, ಪರ ಪರಾತ್ಕ್ಕಿಂತಲೂ ಪರ, ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠ. ಜಗತ್ತಿನಲ್ಲಿ ತರ ತಮ ಪರ ಇವೆಲ್ಲ ಪ್ರಯೋಗ ಒಂದಕ್ಕೊಂದು ಹೆಚ್ಚಿಗೆ ಇರ್ತಾವ. ಹೆಂಗೆ ಅದು ತಿಳುವಳಿಕೆ ಮೇಲೆ ಕರ್ತವ್ಯದ ಮೇಲೆ ಹೆಚ್ಚು ಕಡಿಮೆ ಇರ್ತಾವ. ಪೊಲೀಸ್ ಅದಾನೆ, ಕಾನ್ಸ್ಟೇಬಲ್ ಅದಾನೆ, ಆಮೇಲೆ ಏನಪ್ಪ ಪೇಸ ಇದ್ದಾನೆ, ಆಮೇಲೆ ಪ ಸರ್ಕಲ್ ಇನ್ಸ್ಪೆಕ್ಟರ್ ಅದಾನೆ, ಆಮೇಲೆ DSP ಅದಾನೆ, ಆಮೇಲೆ SP ಅದಾನೆ, ಆಮೇಲೆ IG ಅದಾನೆ, DIG ಅದವಲ್ಲ DIG IG. ಯಾಕೆ ಅವರ ತಿಳುವಳಿಕೆ ಅವರ ಕರ್ತವ್ಯ ಅದರ ಮೇಲೆ ಅವನಿಗೆ ಹೆಚ್ಚಿರ್ತಾವೆ. ಹಾಗೆ ಪರಮಾತ್ಮ ಹೆಂಗದಾನ ಅಂದರೆ ಎಷ್ಟು ಅರಿಯತಕ್ಕಂಥ ವಸ್ತುಗಳು ಅದಾವೆ ನಿಮಗೆ ಮನೋ ಬುದ್ಧಿ ಇವೆಲ್ಲವೂ ವಿತ್ತಾಟಿ ಅದ. ಇವು ಅವು ಇಟ್ಟೇ ಇಟ್ಟೇ ಅರಿತಾವೆ. ಕಣ್ಣ ರೂಪನೇ ಇರ್ತದೆ, ಕಿವಿ ಶಬ್ದನೇ ಅರಿತದೆ, ನಾಲಿಗೆ ರುಚಿನೇ ಇರ್ತದೆ. ಆತ್ಮ ಸರ್ವವನ್ನು ಕೂಡ ಅರಿತಾನೆ ಇವನು. ಚಿಮಣಿ ಕೊಲಿನೇ ಬೀಳುತ್ತದೆ, ಅದಕ್ಕೆ ಹೆಚ್ಚಿಗೆ ಬಳ ಸೂರ್ಯ ಸಮಸ್ತ ಜಗತ್ತನ್ನೇ ಹೆಂಗೆ ಪ್ರಕಾಶ ಮಾಡ್ತಾನೆ. ಪ್ರಕಾಶದೊಳಗೆ ಪರಾತ್ಪರ ಪ್ರಕಾಶ ಅದು ಯಾವ್ರಿ ಸೂರ್ಯ, ಚಿಮಣಿ, ಅಗ್ನಿ, ಅಡವಿ ಹತ್ತದ ಉರಿ ಇವೆಲ್ಲ ಪ್ರಕಾಶನೇ ಇರೋ ಕರೆ. ಸೂರ್ಯ ಹೆಂಗದ ಪರಾತ್ಪರ ಪ್ರಕಾಶ. ಹಾಗೆ ಚೇತನದೊಳಗೆ ಅರಿವಿನೊಳಗೆ ಈ ಈ ಆತ್ಮ ಹೆಂಗದ ಮೈತ್ರಾದೇವಿ, ಇದು ಪರಾತ್ಪರ. ಇದಕ್ಕಿಂತಲೂ ಯಾವ ರೀತಿಯಿಂದಲೂ ಇರುವಿಕೆಯಲ್ಲಿ, ಅರಿಯುವಿಕೆಯಲ್ಲಿ, ಆನಂದದಲ್ಲಿ, ನಿತ್ಯದಲ್ಲಿ, ಪೂರ್ಣದಲ್ಲಿ ಇದಕ್ಕಿಂತ ಮೇಲೆ ಯಾವುದಿಲ್ಲ ನೋಡಿ. ಅದಕ್ಕೆ ಇದು ಪರಾತ್ಪರ.
ತ್ರಿಕಾಲದಲ್ಲಿ ಇದಕ್ಕಿಂತ ಮತ್ತೆ ಅವರೇ ಅದಾವೆ, ಅಲುಪ್ತ ಪ್ರಕಾಶ ಇದಕ್ಕಿಂತ ಮತ್ತೆ ಅವರೇ ಅದಾವೆ, ಆನಂದದೊಳಗೆ ಇದಕ್ಕಿಂತ ಮೇಲೆ ಅವರು ಅದಾವೆ, ತನ್ನ ಜೋಕೆಗುಂದದ ಆನಂದ ಅದ. ತ್ರೈಕಾಲಿಕ ಅತ್ಯಂತ ಭಾವ ಜೊತೆಗೆ ಏನಪ್ಪ ಅಂದರೆ ಮತ್ತೆ ಅವರೇ ಅದವೇನು ನಿತ್ಯ ಇಲ್ಲ, ಇದು ಪರಾತ್ಪರ. ಜಗತ್ತಿನೊಳಗೆ ಕೆಲವೊಂದು ಸತ್ಯ ಅದಾವ, ಇದು ಎಲ್ಲಕ್ಕಿಂತ ಹೆಚ್ಚಿನ ಸತ್ಯ. ಜಗತ್ತಿನೊಳಗೆ ಒಂದಷ್ಟು ಅರಿತವರು, ಇದು ಎಲ್ಲಕ್ಕಿಂತ ಹೆಚ್ಚಿನದು. ಆನಂದದೊಳಗೆ ಅದ, ಇದು ಎಲ್ಲಕ್ಕಿಂತ ಹೆಚ್ಚಿನ ಆನಂದ, ಇದು ಪರಾತ್ಪರ. ಏನು ಶಬ್ದ ಸ್ಪರ್ಶ ರೂಪರಸದಿಂದ ತೋರತಕ್ಕಂಥ ಸತ್ತು ಚಿತ್ತು ಇವೇನು ಅದಾವ ಜಗತ್ತಿನೊಳಗೆ ಏನು ತೋರ್ತಾವ, ಇವೆಲ್ಲಕ್ಕಿಂತಲೂ ಹೆಚ್ಚಿನದದು ಪರಾತ್ಪರ. ಇದು ಶಬ್ದ ಭಾಳ ಕಡೆ ಪ್ರಯೋಗ ಮಾಡೋದು ನಿಜಗೊಂಡು. ಪರಾತ್ಪರ ಏನು ಅದ ಇದು, ಮತ್ತೆ ಹಂಗೆ ಅದ ಬೊಮ್ಮ ಅದ. ಬೊಮ್ಮ ಬೊಮ್ಮ ಅಂದ್ರೆ ಏನ್ರಿ, ಬೃಹತ್ವ ಆತ್ಮಗಣತ್ವ ಆತ್ಮ ಇದು ಬಹಳ ಬಹಳ. ಇದು ವಿಸ್ತಾರ ಎಟ್ಟದ ಹೇಳಕ್ಕೆ ಬರ್ಲದಂತ. ಹೆಂಗೆ ಆಕಾಶ ಎಟ್ಟದ, ಅಲ್ಲಿ ಹೋದ್ರೆ ಅಲ್ಲಿ, ಅಲ್ಲಿ ಹೋದ್ರೆ ಅಲ್ಲಿ, ಅಲ್ಲಿರ್ತದ ಹಂಗೆ ಹಂಗೆ. ಇದು ಹೆಂಗದ ಬೊಮ್ಮ ಅದ. ಬೊಮ್ಮ ಅಂದ್ರೆ ಏನ್ರಿ, ಅಳತೆಗೆ ಬಾರದ ವಿಸ್ತಾರ ಇದು ಬೊಮ್ಮ. ಮತ್ತೆ ಹೆಂಗದ ಅಂತ ಕೇಳಿದ್ರೆ ಬೋಧ ಸ್ವರೂಪನು ಅಂದ್ರೆ ಜ್ಞಾನ ಸ್ವರೂಪನು ಅಂದ್ರೆ ಜ್ಞಾನ ಸ್ವರೂಪ. ಸ್ವರೂಪ ಅಂದ್ರೆ ಅರ್ಥ ಏನ್ರಿ, ಯಾವುದು ಯಾವುದು ಹುಟ್ಟ್ಯದ ಸಾಯೋದು ಇಲ್ಲ ಅದರ ರೂಪನೇ ಅದ. ಹೆಂಗೆ ಗುರುತ್ವ ಕಾಂತಿ ಇದು ಸುವರ್ಣದ ರೂಪದ. ಯಾವುದು ವಸ್ತು ಇದು ಬೇರ್ಪಡಿಸಲಿಕ್ಕೆ ಬರೋಂಗಿಲ್ಲ ಅದಕ್ಕೆ ಏನಂತೀವಿ ಸ್ವರೂಪ ಅಂತೀವಿ. ಗುರುತ್ವ ಅಂದ್ರೆ ವಜನ, ಕಾಂತಿ ಅಂದರೆ ಅದರದ್ದು ಹೊಳಿವಿ, ಇದು ಯಾವುದ್ರ ಸ್ವರೂಪದ ಸ್ವರೂಪ. ಹೆಂಗೆ ಹಾಲಿನ ಸ್ವರೂಪ ಶುಭ್ರತ್ವ ಮಧುರತ್ವ, ಹೆಂಗೆ ಚಂದ್ರನ ಶೈತ್ಯ ಧವಳ ಕಾಂತಿ ಅದರ ಸ್ವರೂಪದ ಅದು. ಅವುಗಳಿಂದ ಭಿನ್ನಪಡಿಸೋಕೆ ಬರೋಂಗಿಲ್ಲ ಯಾವುದನ್ನು ವಸ್ತುವಿನಿಂದ. ಹಾಗ ಬ್ರಹ್ಮ ಹೆಂಗದ ಜ್ಞಾನ ಸ್ವರೂಪ, ಸತ್ ಸ್ವರೂಪ, ಚಿತ್ ಸ್ವರೂಪ, ಆನಂದ ಸ್ವರೂಪ, ನಿತ್ಯ ಸ್ವರೂಪ, ಪೂರ್ಣ ಸ್ವರೂಪ. ಅದಕ್ಕೆ ಮೈತ್ರಾದೇವಿ ಇಂಥ ಆತ್ಮನಲ್ಲಿ ಏನಪ್ಪ ಅಂತ ಕೇಳಿದರೆ ಇವು ಇವು ಭ್ರಮ ಆಗುವುದು ವಿಚಾರ ಮಾಡಿ ನೋಡು, ಇದೇನು ಆಗ್ಯದಲ್ಲ ಇದು ಸತ್ಯವಲ್ಲ ಕೇಳಿದರು. ಚಿದ್ಭ್ರಮೆ ಐಷೆ ನಿಜವಲ್ಲ. ಯಾಕೆ ನಿಜ ಅಲ್ಲ, ನೀ ಹಿಂಗಿದ್ದಿ, ನೀ ಹಿಂಗಿದ್ದಿ. ಅಸತ್ತು ಜಡ ದುಃಖ ಖಂಡಿತವು ಸತ್ತು ಚಿತ್ತು ಆನಂದ ಘನಸ್ವರೂಪನಲ್ಲಿ ಏನು ತೋರ ಕತ್ಯದ ಇಲ್ಲ ಅಂದಿಲ್ಲವರು. ನೈಜವಲ್ಲ ಏನ್ರಿ, ಇದು ಸತ್ಯವಲ್ಲ ಇಲ್ಲ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಭ್ರಮವನ್ನು ಒಪ್ಪಿಕೊಂಡವ್ರೆ ಇಂತಹ ಆತ್ಮನಲ್ಲಿ ಏನು ತೋರ್ಯದ ಅದು ನೈಜವಲ್ಲ ಅಂದ್ರೆ ಸತ್ಯ ಅಲ್ಲ, ಪರಮಾರ್ಥ ಅಲ್ಲ, ಏನ ಮಿಥ್ಯ. ನೈಜವಲ್ಲ ಅಂದ್ರೇನು ಸತ್ಯವಲ್ಲ, ಸತ್ಯವಲ್ಲ ಅಂದ್ರೇನು ಮಿಥ್ಯ. ಇಂತಹ ಆತ್ಮದ ವಿರುದ್ಧವಾಗಿರತಕ್ಕಂಥ ಆತ್ಮನಲ್ಲಿ ಏನದ, ತದ್ವಿರುದ್ಧವಾದ ಆತ್ಮ ಲಕ್ಷಣದಿಂದ ಕೂಡಿಕೊಂಡು ಸ್ವರೂಪ ಲಕ್ಷಣದಿಂದ ಕೂಡಿಕೊಂಡಿರುವ ಆತ್ಮನಲ್ಲಿ ತದ್ವಿರುದ್ಧ ಲಕ್ಷಣದಿಂದ ಕೂಡಿಕೊಂಡಂಥ ಈ ಪ್ರಪಂಚ ಏನ ತ್ವರಗತೆ ಅಲ್ಲ, ದೇಹಾದಿಗಳು, ಇಂದ್ರಿಯಾದಿಗಳು, ಮನಸ್ಸು ಅಂತಃಕರಣಾದಿಗಳು, ಈ ನಾಮರೂಪ ಏನು ತೋರ್ತದೆ ಇದು ತೊರಂಗಿಲ್ಲ, ಇದು ನೈಜವಲ್ಲ. ಇದು ತೋರಿದರೂ ಕೂಡ ಏನದ ಇದು ಸತ್ಯ ಅಲ್ಲ. ನೀವು ಸೀದಾ ಸೀದಾ ನೀವು ಪ್ರಹಾರ ಮಾಡಕತ್ತೀರಿ, ಪ್ರಹಾರ ಮಾಡಕತ್ತೀರಿ, ನೀವೇ ಹೇಳಿರಿ ಏನಂತ ಭ್ರಮ ಆಗ್ಯದಂತ. ಭ್ರಮ ಯಾಕಾಗ್ಯದ ಮರಿಗದ ಅಂತ ನೀವೇ ಹೇಳಿರಿ, ಇಲ್ಲಿ ಹಿಂದೆ ಕೇಳಿ ಬಂದಿರಿ. ಈಗ ಸದ್ ಭ್ರಮ ಇಲ್ಲೇ ಇಲ್ಲ ಅಂತೀರಿ. ಹಿಂಗೆ ಹಂಗೆ ನೋಡು ಮೈತ್ರ, ನಾವು ಯಾವ ಕಾಲಕ್ಕೆ ಹೇಳ್ತಿರ್ತೇವೆ ಹುಡುಗ ಅಂತ ನನಗೆ ಬಂದೂಕ್ ಕೊಡಿಸ್ರಿ ಅಂತ ಅಳ್ತದ ಹುಡುಗ. ಬಂದೂಕ್ ಕೊಡಿಸ್ರಿ, ಬಂದೂಕ್ ಅಂದರೆ ಗೊತ್ತಿಲ್ಲ ಅವನು ಯಾರಿಗೆ ಹೊಡಿಬೇಕು ಅನ್ನೋದು ಗೊತ್ತಿಲ್ಲ ಅವನಿಗೆ, ಬಂದೂಕ್ ಕೊಡ್ರಿ ಅಂತ ಅಳಿಸ್ತದ. ಆವಾಗ ಅಪ್ಪ ಏನಂತಾನೆ,
ನಿನಗೆ ಕೊಡಿಸ್ತೀನಪ್ಪ, ಈ ಬಜಾರ್ಗೆ ಹೋಗೋಣ, ಅದು ಕೊಡುತ್ತಾಗ ನಾವು ಊಟ ಮಾಡೋಂಗಿಲ್ಲ ಅಂತ ಹೋಗೋಣ ಸಲ ಊಟ ಮಾಡಿಕೊಳ್ಳೇ ಹೋಗೋಣ ಅಂತ ಊಟ ಮಾಡಿಸ್ತಾನ. ಬಂದು ಕುಡಿಸ್ತಾನೆ ಏನು ಮಾಡಪ್ಪ, ಬಂದು ಕುಡಿಸ್ತೀನಂತೆ. ಅದಕ್ಕಂದ್ರೆ ಊಟ ಮಾಡಿಸೋ ಸಲುವಾಗಿ ಅವನಿಗೆ ಹ್ಞೂ ಅಂತ ಒಪ್ಪದು. ಹಂಗೆ ಇಲ್ಲಿನೂ ಮೈತ್ರಾದೇವಿ ನಾವು ಒಪ್ಪದು, ಇದು ಒಪ್ಪದು ಯಾಕೆ ಒಪ್ಪದೇವಿ ಅಂತ ಕೇಳಿದರೆ, ನಾವು ನೀನು ಸತ್ಯ ಅಂತ ಅಂತೀವಿ ಅಂತ ಹೇಳ್ಕೊಂಡು ನಾವು ಓಡಿದ್ದೀವಿ ಹೇಳಿದೆ. ನೀ ಈ ಭ್ರಮ ಆಗ್ಬೇಕಾದ್ರೆ ಮರಿಬೇಕಿಲ್ಲ, ಮರಿವಿದ್ದೆ ಭ್ರಮ ಆಗ್ತದೆ ನಾನು ಅಲ್ರಿ. ಅದಿಷ್ಟಾನ ವಸ್ತು ಮರೆತು ಬಳಕನೇ ಏನಾರೇ ಆಗ್ಬೋದು, ಭ್ರಮ ಆಗ್ಬೋದು. ಅದು ದಂಡ ದರೆ ಆಗಲಿ, ಅದು ಎದ್ರ ದರೆ ಆಗಲಿ, ಭ್ರಮ ಆಗ್ಬೋದು. ಮೊದಲು ಮರಿಬೇಕಲ್ಲ, ಅದಿಷ್ಟಾನ ವಸ್ತು ಮರಿಯೋ ತನಕ ಭ್ರಮ ಆಗೋದಿಲ್ಲ. ನೀ ನಾವು ಭ್ರಮ ಒಪ್ಪಿಕೊಂಡಿರಿ ಅಂತ ನೀ ಅಂತೀಯಲ್ಲ, ನಾವು ಭ್ರಮ ಒಪ್ಪಿಕೊಂಡಿರಿ, ಸುಮ್ಮನೆ ನೀವು ಹ್ಞೂ ಅಂದಿದ್ದೀವಿ ಯಾಕೆ? ಅರೆ ಈ ಭ್ರಮ ಹೇಳ್ಬೇಕಾದ್ರೆ ಮತ್ತೆ ಮೊದಲು ಏನು ಒಪ್ಪಿಕೊಳ್ಬೇಕು? ಮರಿ ಒಪ್ಪಿಕೊಳ್ಬೇಕಿಲ್ಲ, ಮರಿ ಒಪ್ಪಿಕೊಳ್ಳೋಕೆ ಭ್ರಮ. ನಮ್ಮಲ್ಲಿ ಮರಿವನೇ ಇಲ್ಲ, ಸುಮ್ಮನೆ ನಿನಗೆ ಹೇಳಿದ್ದೀವಿ. ನಾನು ಕಲ್ಪನೆ ಮಾಡಿ ಹೇಳಕತ್ತೆ, ನಮ್ಮಲ್ಲಿ ಮರಿವೆ ಇಲ್ಲ. ಮರಿವೆ ಇಲ್ಲ ಅಂದ್ರೆ ಭ್ರಮ ಇಲ್ಲ, ಭ್ರಮ ಇಲ್ಲ ಅಂದ್ರೆ ಜಗತ್ತಿಲ್ಲ. ಇದು ನಾವು ಬಾಡಮ್ಮ ಅಂತ ನಿನಗೆ ತಿಳಿಸ್ಕೊಡ್ಸೋರು ಒಪ್ಕೊಂಡಿದ್ದೆ ಅಷ್ಟೇ ವಿನಃ, ಈ ಭ್ರಮ ಒಪ್ಪಿಕೊಂಡು ಭ್ರಮದಿಂದ ಮರಿವೆ ಒಪ್ಪಿಕೊಳ್ಳೋದು ನಮ್ಮ ಅಭಿಪ್ರಾಯ ಇಲ್ಲ. ಭ್ರಮ ಹೆಂಗೆ ಆಕ್ಕದೆ ಹೇಳು, ಮರಿವೆ ಆಗಲಿಲ್ಲ ಭ್ರಮ ಆಕ್ಕದೇನು? ಹಗ್ಗ ಮರಿಲಾರದೆ ಹಾಗೆ ತೋರ್ತದೇನು? ತೋರಂಗಿಲ್ಲ. ಮರಿಬೇಕು ಮೊದಲು ಭ್ರಮಕ್ಕೆ. ಅರಿವಿನಲ್ಲಿ ಮರಿ ಇರಲಿಕ್ಕೆ ಸಾಧ್ಯ ಇರ್ತದೆ ಹಂಗಾದ್ರೆ ನೋಡು, ಸೂರ್ಯನಲ್ಲಿ ಕತ್ತಿ ಇರ್ತದೇನು? ಇರ್ತದೇನು? ಅದಕ್ಕೆ ಈಗ ಹೇಳ್ತಾರೆ, ಮರೆದವೂಲ್ ತೋರಿತ ಮರವೆ ನಿನ್ನೋಳು ಮಿತ್ತೆ. ಏನ್ರಿ ಮರೆಯಕ್ಕೆ ಬರಂಗಿಲ್ಲ, ಮರ್ತಂಗಾಗ್ಯದ, ಜಗತ್ತು ಕಂಡಂಗಾಗ್ಯದ, ಇಷ್ಟ ಕನಸನಾಗ ಹೋದಂಗಾಗ್ಯದ, ಬಂದಂಗಾಗ್ಯದ, ವ್ಯಾಪಾರ ಮಾಡ್ದಂಗಾಗ್ಯದ, ಲಾಭ ಆದಂಗಾಗ್ಯ, ಹಂಗಾಗ್ಯದ ಅಷ್ಟೇ, ಏನಾಗಿಲ್ಲ. ಇದು ಹೆಂಗದೆ ಭ್ರಮ ಹೇಳೋಕ್ಕಾದ್ರೆ ಮರಿಬೇಕು, ಮರಿ ಒಪ್ಕೋತೀರಿ? ನಾವು ಮರಿ ಒಪ್ಕೊಂಡಿದ್ದ ಏನ ಮರೆಯದ ಓಲು ತೋರಿತು, ಮರೆದಂತೆ ಆಗ್ಯದ, ಮರದಂತೆ. ಏನ್ರಿ ನೀವು ಭ್ರಮ ಒಪ್ಪಿಕೊಂಡ್ರಿ, ಮತ್ತೆ ಅದನ್ನ ಬಡ್ಡಿಗೆ ಕೈ ಹಾಕಿದ್ರಿಲ್ಲ ಒಮ್ಮೆ ಏನದ? ಮರಿವೆ ಇಲ್ಲದೆ ಹೆಂಗಾಗ್ತದೆ ನೋಡಿ, ನೀ ವಿಚಾರ ಮಾಡ. ಈ ಭ್ರಮ ಹೇಳಕತ್ತಿದ್ದೀನಿ, ಈ ಭ್ರಮ ಒಪ್ಪುಗತ್ತೇವೆ ಅಂದ್ರೆ ಮರಿ ಒಪ್ಕೋಬೇಕಿಲ್ಲ. ಹಗ್ಗ ಮರಿಲಾರದೆ ಹಾವು ಹೆಂಗೆ ತೋರ್ತದೆ? ಮೊದಲು ನೀ ಭ್ರಮ, ಜಗತ್ತು, ದೇಹ, ನಾನು, ಇಂದ್ರಿಯ ಇವೆಲ್ಲ ಅದಾವಂತ ನೀ ಒಪ್ಕೋಬೇಕು. ಇದರಲ್ಲಿ ನಾನು ಅಂತ ಭಾವ ಬರಬೇಕು ಅಂದ್ರೆ ನೀ ಮೊದಲು ಏನು ಮಾಡಬೇಕು? ನಿನ್ನನ್ನು ನೀನು ಮರೆಯಬೇಕು ಅಂದ್ರೆ ಅನ್ಯದರಲ್ಲಿ ಬೇರೆ ಆಗ್ಬಾರ್ದು. ಮೊದಲು ಮರಿಬೇಕಲ್ಲ, ಅರಿವಿನಲ್ಲಿ ಮರೆಯು ಸಂಭವಿಸ್ತದೇನು? ಇದು ವಿಚಾರ ಮಾಡಿ. ಅದು ಕರೀರಿ ನೀನು ಹೇಳೋದು, ಈ ಭ್ರಮರಿ ಆಗ್ಯದಲ್ರಿ, ಅರುಣ ಮರುವಿರಾಗಲಿ ಕರೆ, ಈ ಭ್ರಮರಿ ಆಗ್ಯದ, ಮರ್ತಂಗ ಆಗ್ಯದ, ಮರ್ತಂಗ ಆಗ್ಯದ, ಮರ್ತಂಗ ಆಗ್ಯದ. ಅದಕ್ಕೆ ಹೇಳೋದು, ಮರೆದ ಓಲ್ ತೋರಿತು, ಮರದಂಗ ಆಗ್ಯದ, ಮರಿವೆ ಬಂದಂಗಾಗ್ಯದ, ಮರಿವೆ ಆದಂಗಾಗ್ಯದ. ಅದು ಹೇಳ್ತಾರು, ಆ ಮರಿವೆ ಏನದ? ನಿನ್ನ ನೋಡು ಮಿಥ್ಯೆ. ಯಾವ ಸಮಸ್ತ ಭ್ರಾಂತಿಗೆ ಕಾರಣವಾಗಿರ್ತಕ್ಕಂಥ ಏನು ಮರಿವೆ ಅದಲ್ಲ, ನಿನ್ನ ನೀ ಮರಿತೀನಿ ಅಂತ ಅಂತೀಯಲ್ಲ, ನಿನ್ನ ನೀ ಮರಿಲಿಕ್ಕೆ ಬರೋಂಗಿಲ್ಲ. ಮರಿಬೇಕಾದರೂ ಅವರು ಬೇಕು, ಮರಿಬೇಕಾದರೂ ಅವರು ಬೇಕು. ಮತ್ತೆ ಹೆಂಗೆ ನೀನು ಮರ್ತಿ ಅಂತ ಹೆಂಗೆ ಹೇಳ್ತೀನಿ, ಮರ್ತಿ ಅಂತ ಹೆಂಗೆ ಹೇಳ್ತೀನಿ? ಏ ನಾ ಮರ್ತೇನೆ ರೀ, ಅದಕ್ಕೆ ಬರೋದಾಗಿರ್ಲಿ. ಹಾಂ ಬರೋ ಬರಪ್ಪ, ನಿಮ್ಮ ಟೈಮ್ಗೆ ಹೇಳಿದ್ದೀರಿ ನೀವು, ಯಾಕೆ ಬರ್ಲಿ? ಮರ್ತೇನೆ ರೀ, ಅದಕ್ಕೆ ಬರಲಿ. ಅದಕ್ಕೆ ಅಂತಾರೆ ಅವರು, ಮರ್ತೆ ಅನ್ನೋದು ಕೂಡ ಅರ್ಥನಲ್ಲ, ಅದಕ್ಕೆ ಬಂದಿಲ್ಲ ಅಂತ ಹೇಳಕತ್ತೆ ನಾನು. ಈ ಮರುವೆ ಆದಂಗಾಗ್ಯದ,
ಆದಂಗಾಗ್ಯದ. ಘನಚ್ಛನ್ನ ದೃಷ್ಟಿರ್ ಘನಚ್ಛನ್ನ ಮರ್ಕಂ ಯಥಾ ನಿಷ್ಪಂ ಮನ್ಯತೆ ಜಾತಿ ಮೂಢ. ಸೂರ್ಯನಿಗೆ ಮಾಡಿ ಮುಚ್ಚದಂಗೆ ಆಗಿರ್ತಾವೆ. ಸೂರ್ಯನಿಗೆ ಮುಚ್ತವೆ, ನಮ್ಮ ಮಠದ ಮೇಲೆ ಕತ್ಲಿದ್ರೆ ಅಲ್ಲಿ ಚೋಬಾರಿಗೆ ಅಲ್ಲಿ ಬೆಳಕದ ನೋಡುವ ಕಣ್ಣಿಗೆ ಮುಚ್ಚಿರ್ತಾರೆ. ಅದಕ್ಕಿಲ್ಲ, ಅದಕ್ಕೆ ಹೇಳ್ತಾರೆ ಅವರು ಮರದೆ ಓಲ್ ತೋರಿತು ಆ ಮರೆವೆ ನಿನ್ನೋಡು ಮುಚ್ಚೆ ಮಿಚ್ಚೆ ಯಾಕೆ ಅರಿವು ನಿನ್ನೊಡಲಾದ ಕಥದಿಂದೆ. ಒಡಲ ಅಂದ್ರೆ ಸ್ವರೂಪ, ಅರು ಸ್ವರೂಪ ನೀನಾಗಿರುವುದರಿಂದ ಪ್ರಕಾಶ ಸ್ವರೂಪನು ಸೂರ್ಯನಾಗಿರುವುದರಿಂದ ಅಲ್ಲಿ ಹೇಗೆ ಕತ್ತಲೆಯ ಕಲ್ಪನೆಯು ಅನುಪಯುಕ್ತವೋ ಅಯೋಗ್ಯವೋ ಅದರಂತೆ ನೀನು ಅರು ಸ್ವರೂಪನಾಗಿ ಇರುವುದರಿಂದ ನಿನ್ನ ಅರಿವಿಗೆ ಮರಿವು ಯಾವಾಗಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಬೆಂಕಿ ಮುಟ್ಟಕ್ಕೆ ಹೋದ ಪತಂಗ ಸಹಿತದ. ಹಾಗೆ ಅರು ಸ್ವರೂಪನಾಗಿರ್ತಕ್ಕಂಥ ಆತ್ಮ ಅಲ್ಲಿ ಮರಿ ಹೆಂಗೆ ಹೇಳ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಂತಾರೆ ಅವರು ಅರಿವು ನಿನ್ನೋಡಲಾದ ಕಥೆಯಿಂದೆ ಬರಿದೆ ಕಲ್ಪಿತ ವೈಶ್ಯ ನಿಖಿಳವೆಲ್ಲವೂ. ಬರಿದೆ ಸುಮ್ಮನೆ ನಿಷ್ಪ್ರಯೋಜನ ನಿರರ್ಥಕವಾಗಿ ಬರಿದೆ ಸುಮ್ಮನೆ ಹೋಗಿ ಬಂದೇವ್ರಿ, ಏನು ಕೆಲಸ ಆಗಿಲ್ಲ, ಸುಮ್ಮನೆ ಹೋಗಿ ಬಂದೇವ್ರಿ ಅಂತೇವ್ರ ಅದಕ್ಕೆ ಬರಿದೆ ನಿನ್ನೊಡಲ ಬರಿದೆ ಕಲ್ಪಿತ ವೈಶ್ಯ ಬರಿದೆ ಸುಮ್ಮನೆ ವ್ಯರ್ಥವಾಗಿ ಈ ಮರವಿ ಅನ್ನೋದು ಕಲ್ಪಿತ ಐಸೆ ಮಾಡಿರಿ. ಅದ ನೀನು ಅರು ಸ್ವರೂಪನಾಗಿರುವುದರಿಂದ ಮರವಿ ಅನ್ನತಕ್ಕಂಥದ್ದು ಈ ಅರಿವಿನಲ್ಲಿ ನಿನ್ನಲ್ಲಿ ಕೇವಲ ಕಲ್ಪನೆ ಮಾತ್ರ ಅದ, ವಸ್ತು ಇಲ್ಲ. ಕಲ್ಪ ಅಂತ ಹೇಳ್ಕೊಂತಾರೆ ಶಬ್ದ ಜ್ಞಾನಾನುಪಾತಿ ವಸ್ತು ಸುನ್ನೋ ಕಲ್ಪ, ಕೇವಲ ಶಬ್ದ ಮಾತ್ರ. ಬಂಜಿ ಮಗ ಕಲ್ಪನಾ ಮಾತ್ರ, ಮಲದು ಕೂಡ ಕಲ್ಪನಾ ಮಾತ್ರ, ವಸ್ತು ಇಲ್ಲ. ಹಾಗೆ ನೀ ಕಲ್ಪನಾ ಮಾಡ್ಕೊಂಡಿದ್ದೀನಿ, ನಾನು ಕಲ್ಪನಾ ಮಾಡ್ಕೊಂಡಿದ್ದೀನಿ. ನಿನಗೆ ಕಲ್ಪನಾಕ್ಕೆ ಯಾರು ಬೇಡ ಅಂತಾರೆ? ಮನುಷ್ಯ ಕೂತು ನೋಡಿದ ಹದ್ದು ಹಾರಕತ್ತಿದ್ದು ಕಾಗರ ನಾನು ಹಾರಕ್ಕೆ ಬರಂಗಿಲ್ಲ, ಏನು ನನಗೆ ಪಂಕಿದ್ರೆ ಹ್ಯಾಂಗೆ ಮಾಡ್ತೀನಿ ಅಂತಕೊಂಡು ಹಾರಕತ್ತೀವ ಕುಂತಾರೆ. ಈ ಕುಂತಾನಿಲ್ಲೇ ಕುರ್ಚಿ ಮೇಲೆ ಕಲ್ಪನೆ ಮಾಡಿದ ಹಾರಕತ್ತ, ಇದೇನು ಕಲ್ಪನೆ ಅದ? ಅಸಾಧ್ಯದ ಮನುಷ್ಯನ ಪಂಕ ಇರಂಗಿಲ್ಲ, ಅಸಾಧ್ಯದ. ಕಲ್ಪನೆ ಕ್ಯಾರ ಬೇಡ ಅಂದಾರೆ ನಿಮಗೆ, ಕಲ್ಪನೆ ಕ್ಯಾರ ಬೇಡ. ಅದಕ್ಕೆ ಇದು ಏನಪ್ಪ ಅಂತ ನಿನ್ನೋಡು, ಇದು ಕಲ್ಪಿತ ವೈಶ್ಯ ಏನು ನಿಖಿಳವೆಲ್ಲವೂ. ನಿಖಿಳ ಅಂದ್ರೆ ದೇಹವೇ ಮೊದಲು ಮಾಡಿಕೊಂಡು ಸಮಸ್ತ ಪ್ರಪಂಚ ಇದು ಎಲ್ಲ ಕಲ್ಪಿತದ. ನೀನು ಮರೆಯೇ ನಿನ್ನನು ನೋಡಿ, ಭಾಳ ಮಜಾದಿ ಇದು. ನಿನ್ನನು ನೀನು ಮರೆಯೇ ಅಖಿಳವೆಲ್ಲವೂ ಕಲ್ಪಿತ ವೈಶ್ಯ. ಅಲ್ಲಿ ಮರಿವೆ ಅಂದರೆ ಮರ್ತ ಅಂತ ಬರ್ದಾರೆ ಅದು ಮರ್ತ ಎಕಡೆ ಹಚ್ಚಬೇಕು ಅನ್ನೋದು ನೋಡ್ಬೋದು. ಇದು ನಿಜಗೂಡ ಗ್ರಂಥ ಹೇಳುತ್ತಕ್ಕ ತಿಳಿಯಂಗಿಲ್ಲ. ಇಲ್ಲೇನಂತ ನಿನ್ನನು ನೀನು ಮರೆಯೇ ಈ ಅಖಿಳವೆಲ್ಲವೂ ಬರಿದೇ ಕಲ್ಪಿತ ವೈಶ್ಯ. ನಿನ್ನ ನೀನು ಮರೆತಾಗ ಏನಪ್ಪ ಅಂತ ಕೇಳಿದರೆ ಇದೆಲ್ಲನೂ ಕೂಡ ಕಲ್ಪಿತದ. ಈ ಮರಿವೆ ಕಲ್ಪಿತ, ಎಲ್ಲನೂ ಕಲ್ಪಿತ. ಅದಕ್ಕೆ ನೀ ಹೆಂಗಿದ್ದೀ ಅಂದ್ರೆ ಸದಾ ದೃಶಿ ಮಾತ್ರ. ಏನಪ್ಪ ದೃಶಿ ಮಾತ್ರ ಈ ಮರಿವೆ ಏನಪ್ಪ ಅಂತ ಕೇಳಿದ್ರೆ ಹಿಂಗೆ ಮಾಡ್ಯದ ಅಂತೀನಿ. ಈ ಮರಿವೆ ಹಿಡ್ಕೊಂಡು ಎಲ್ಲನೂ ಕಲ್ಪಿತನೇ ಅದ. ಮರಿವೆ ಏನಪ್ಪ ಇದು ಹಿಡ್ಕೊಂಡು ಸಮಸ್ತ ದೃಶ್ಯ ಪ್ರಪಂಚ ಎಲ್ಲ ಕಲ್ಪಿತ. ಎಲ್ಲಿ ನಿನ್ನೋಡು, ನಿನ್ನಲ್ಲಿ ಮರಿವೆ ಅನ್ನೋ ಕಲ್ಪನಾ ಮರೆತೆ ಅನ್ನೋದು, ದೇಹದಲ್ಲಿ ಬೆರೆತೆ ಅನ್ನೋದು, ಇಂದ್ರಿಯಿಂದ ನೋಡ್ತೀನಿ ಅನ್ನೋದು, ಮನಸ್ಸು ಸುಖ ದುಃಖಿನ ಅನ್ನೋದು, ಇವೆಲ್ಲ ಏನದ ಅಂತ ಕೇಳಿದರೆ ಬರಿದೆ ಕಲ್ಪಿತ ವೈಶ್ಯ.
ಬರಿದೆ ಅಂದರೆ ನಿಷ್ಪ್ರಯೋಜನ ಅಲ್ಲ, ಏನೂ ಫಲ ಇಲ್ಲಿದ್ರೆ, ಯಾಕೆ ವಸ್ತುವೇ ಇಲ್ಲ ಫಲ ಎಲ್ಲಿ ಇರ್ತದೆ. ಅದಕ್ಕೆ ಇವೆಲ್ಲವೂ ಕೂಡ ಬರೀ ಕಲ್ಪಿಸಿದ ವಿಷಯ. ಯಾಕೆ ನೀನು ಇವೆಲ್ಲವೂ ಸಾಕ್ಷಿಯಾಗಿ ದೃಶ್ಯ ಮಾತ್ರ ಇದ್ದೀನಿ, ನೀನು ಸಾಕ್ಷಿ ಇದ್ದಿ, ನಿನಗೇನು ಇವುಗಳ ಸಂಬಂಧ ಇಲ್ಲ, ದೃಶ್ಯ ಮಾತ್ರ. ಯಾಕೆ ಅದಕ್ಕೂ ಕಾರಣ ಹೇಳ್ತಾರೆ, ನೀ ಹೇಗಿದ್ದಿ, ನಿರುಪಾಧಿಕನು, ನಿಷ್ಕ್ರಿಯನು, ನಿರ್ವಿಕಲ್ಪನು, ನಿರುಪಮನು, ಅಜ್ಞಾನರಹಿತನು, ಪರಿಪೂರ್ಣನು, ಅದ್ವಯನು, ಅಚಲಿತಾತ್ಮನು, ಸುಖಭರಿತನು, ನೀನೇ ಯಾರು ಆ ಪರಮಾತ್ಮ. ಆ ಪರಮಾತ್ಮ ಏನದಾನೆ, ನೀನೇ. ಆ ಪರಮಾತ್ಮ ಹೆಂಗದಾನೆ ಅದನ್ನು ಅಷ್ಟು ಎಲ್ಲ ಹೇಳಿದರು. ಪರಮಾತ್ಮ ಏನು, ಇವೆಲ್ಲವುಗಳಿಗೆ ಆಧಾರಭೂತನಾಗಿ ಇದ್ದೀನಿ. ಹೌದಲ್ಲಿ, ಆಧಾರಭೂತನಾಗಿ ಇದ್ದೀನಿ. ಅದಕ್ಕೆ ಹೇಳಿದ್ರು ಹೆಂಗಿದ್ದಿ ಅಂದರೆ ಒಂದೊಂದು ಲಕ್ಷ್ಯ ಹೇಳ್ತಾರವರು. ನಿರುಪಾಧಿಕನು, ಯಾವುದೊಂದು ಉಪಾಧಿಯಿಂದ ಕೂಡಿಕೊಂಡಿಲ್ಲ. ಉಪಾಧಿ ಮನುಷ್ಯ ಏನು ಮಾಡ್ತದೆ ಅಂತಂದರೆ ತನ್ನದನ್ನು ಆರೋಪ ಮಾಡ್ತದೆ, ಆರೋಪ ಮಾಡ್ತದೆ. ಆರೋಪ ಮಾಡಿದ ಬಳಿಕ ಮನುಷ್ಯ ವಿಚಾರ ಇಲ್ಲವ ಅಂದ್ರೆ ಹಂಗೆ ತಿಳ್ಕೊತಾನು. ಹೌದಲ್ಲ, ಹಂಗೆ ತಿಳ್ಕೊತಾನೆ. ನೀವು ಕೆಲವೊಬ್ಬರಿಗೆ ಉಪಾಧಿ ಕೊಟ್ಟಿರ್ತಾರೆ ನೋಡಿರ್ಬೇಕು, ನೀವು ಏನಪ್ಪ ಅಂದ್ರೆ ಗೀತೋತ್ತಮ, ಅಥವಾ ಏನಪ್ಪ ಅಂದ್ರೆ ನ್ಯಾಯಾಚಾರ್ಯ, ವೇದಾಂತಾಚಾರ್ಯ, ಡಾಕ್ಟರ್ ಕೊಟ್ಟಿರ್ತಾರೆ. ಅದರ ಪ್ರಿಂಟ್ದಾಗ ಒಂದು ಕಡಿಮೆ ಆಗಲಿ ಅಂತಾನು ಪ್ರಿಂಟ್ದಾಗ ರೀ, ಅದ್ಯಾಕೆ ಬರೋದಿಲ್ಲ? ನೀ ವೇದಾಂತ ಆಚಾರ್ಯ ಬರೆದಿಲ್ಲ, ನ್ಯಾಯಾಚಾರ್ಯಕ್ಕೆ ಬರೆದಿಲ್ಲ, ನೀ ನ್ಯಾಯಾಚಾರ್ಯ ಡಾಕ್ಟರ್ ಯಾಕೆ ಬರೆದಿಲ್ಲ? ಉಪಾಧಿ ಹೆಂಗೆ ಮಾಡ್ತಾರೆ ನೋಡಿ, ಜಗಳಕ್ಕಿಸ್ತದೆ ಉಪಾಧಿ, ಜಗಳಕ್ಕಿಸ್ತದೆ. ಮನುಷ್ಯನಿಗೇನಪ್ಪ ಅಂದ್ರೆ ಉಪಾಧಿ ಅಂದರೆ ಏನು, ಅನ್ಯದರನ್ನು ತನ್ನ ಮೇಲೆ ಆರೋಪ ಮಾಡ್ಕೋತಾನೆ. ಪರಂತು ಆತ್ಮ ಹೆಂಗದ ಅಂತ ಕೇಳಿದರೆ ಅದು ನಿರುಪಾಧಿಕದ. ಈಗ ಮನುಷ್ಯನ ಶರೀರಕ್ಕೆ ಕೆಂಪ ಬಣ್ಣ ಇದು ಉಪಾಧಿ ಇದ್ದಂಗೆ, ಅದು ಕೆಂಪು ಮನುಷ್ಯಾಗ ಏನಾಗ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಸಿಟ್ಟು ಬರ್ತದೆ. ಅದಕ್ಕೆ ಹೇಳ್ತಾರೆ ಆತ್ಮ ಯಾವ ಉಪಾಧಿಯಿಂದ ಬೆರೆತ ಅಂತ ಕೇಳಿದ್ರೆ ಅಲ್ಲಿ ವ್ಯವಹಾರ ಚಾಲು ಆಗ್ತವ. ಅದು ಇಲ್ಲ ಆತ್ಮ ಅಂತ ಕೇಳಿಲ್ಲ, ಉಪಾಧಿ ಯಾವುದೂ ಕೂಡ ಇಲ್ಲ. ಯಾಕೆ ಉಪಾಧಿ ಇರಬೇಕಾದ್ರೆ ಅದಕ್ಕೆ ಬಿಟ್ಟು ಇನ್ನೊಂದು ಇರಬೇಕು, ಇನ್ನೊಂದು ಅನ್ನೋದೇ ಇಲ್ಲ. ಆತ್ಮ ಏಕದನ, ಅದಕ್ಕೆ ನಿರುಪಾಧಿಕನದಾನೆ. ಮತ್ತೆ ಹಾಗಾದ್ರೆ ನಿಷ್ಕ್ರಿಯ ಅದನ್ನು, ಯಾಕೆ ಅವನಿಗೆ ಕರ್ಣನೇ ಇಲ್ಲಲ್ಲ. ಕರ್ಮೇಂದ್ರಿಯ ಇದ್ರೆ ಕ್ರಿಯೆ ಇರ್ತಾವ, ಅವಯವ ಇದ್ರೆ ಕ್ರಿಯೆ ಇರ್ತಾವ, ಅವನಲ್ಲಿ ಯಾವ ಕರ್ಣನೇ ಇಲ್ಲ ಅನ್ನೋ ಕ್ರಿಯೆ ಹೆಂಗಾಗ್ತಾವ. ಅದಕ್ಕೆ ಆತ್ಮ ಹೆಂಗದನವ, ನಿಷ್ಕ್ರಿಯನು. ನಿಷ್ಕ್ರಿಯ ಯಾಕದಾನ, ನಿರ್ವಿಕಲ್ಪದ. ಮನುಷ್ಯ ಏನು ಮಾಡ್ಕೊಂಡು ವಿಕಲ್ಪ ಬಂದರೆ ಕಲಿಸ್ಕೊಳ್ತಾನೆ, ಸುಮ್ಮ ಕೊಂತ ಪಡೆಂಗಿದ್ದು ಯಾಕೆ ಅಂತ ಕೇಳ್ತಾರೆ. ಯಾಕೆ ದೊಂಟಿ ನಮ್ಮ ತಲೆಗೇನೋ ಬಂದದ, ನಮ್ಮ ತಲೆಗೇನೋ ಬಂದದ. ಅದಕ್ಕೆ ನೋಡದ ನಾವು ವಿಕಲ್ಪ ಬಂದು ಅಂದರೆ ಅವಯವ ಇದ್ದ ಮನುಷ್ಯನಿಗೆ ವಿಕಲ್ಪ ಬಂದು ಕ್ರಿಯೆ ಮಾಡ್ತಾನೆ. ಇಲ್ಲಿ ಅವಯವನೂ ಇಲ್ಲ, ಏನು ವಿಕಲ್ಪ ಕಲ್ಪನೂ ಇಲ್ಲ. ಮನುಷ್ಯ ಕಲ್ಪನಾ ಬಂತು ಅಂದ್ರೆ ತದನುಸಾರವಾಗಿ ಮನುಷ್ಯ ಕ್ರಿಯೆಗಳನ್ನು ಮಾಡ್ತಾನೆ. ಯಾವ ಮನುಷ್ಯನಿಗೆ ಅವಯವನೂ ಇಲ್ಲ, ಕಲ್ಪನೂ ಇಲ್ಲ, ಅಲ್ಲಿ ಕ್ರಿಯೆ ಹೆಂಗೆ ಸಂಭವಿಸ್ತವೆ, ಅದಕ್ಕೆ ನಿರ್ವಿಕಲ್ಪ. ಇನ್ನೊಂದೇ ನಿರುಪಮನು. ನಿರುಪಮ ಅಂದ್ರೇನು, ಇನ್ನೊಂದು ಸಾದೃಶ್ಯವಾದ ವಸ್ತು ಇಲ್ಲ. ಅದು ಹೇತು ದ್ರಷ್ಟ ಅಂತ ವರ್ಜಿತಂ ಶಾಸ್ತ್ರ ಹೇಳ್ತದೆ. ಅನುಪಮ ಅದನ್ನು, ಉಪಮ ಇಲ್ಲ, ಉಪಮ ಕೊಡೋಕ್ಕೆ ಇನ್ನೊಂದು ವಸ್ತು ಇರಬೇಕು. ಅದನ್ನು ನೀಚೋಪಮಾರಿ ಕೊಡ್ರಿ, ಊಚ ಉಪಮಾರಿ ಕೊಡ್ರಿ, ಎರಡು ಉಪಮ ಎರಡು ಥರ ಅದ. ನೀಚೋಪಮ ಊಚೋಪಮ ಅಂತ ಹೇಳುವ ಮನುಷ್ಯ ಭಾಳ ಪೈಲ ಇದ್ದ ಅಂತಂದ್ರೆ ಭೀಮನಂಗೆ ಅದಾನಂದ್ರೆ ಹೆಂಗೈತೆ, ಉಚ್ಚ ಉಪಮ ಆಯಿತು. ಕೋಣಗೇನಂದ್ರೆ ನೀಚ ಉಪಮ ಆಯಿತು, ಉಪಮ ಆದ ಕರೆ. ಪರಂತು ಇವೆರಡೂ ಉಪಮ ಅವನಂತ ಕೆಲ್ಲ, ಯಾಕೆ ಪರಮಾತ್ಮಕ್ಕಿಂತ ಉಚ್ಚನೂ ಇಲ್ಲ ನೀಚನೂ ಇಲ್ಲ, ಯಾಕೆ ಇನ್ನೊಂದು ಅನ್ನೋದೇ ಇಲ್ಲ. ಅದಕ್ಕೆ ಅವನು ಹೆಂಗದನು, ನಿರುಪಮನು. ಮತ್ತೆ ಹೆಂಗದಾನೆ, ಅಜ್ಞಾನ ರಹಿತನು.
ಇವೆಲ್ಲ ಕಲ್ಪ ಎಲ್ಲಿ ಅದಾವ ಅಜ್ಞಾನದಾಗೆ ಅದಾವ ಮರವೇಗೆ ಇವೆಲ್ಲ ಅದಾವ ಪರಂತು ಆ ಸಮಸ್ತ ಈ ಜಗದ ಉತ್ಪತ್ತಿಗೆ ಕಾರಣ ಏನದು ಅಂತ ಕೇಳಿದ್ರೆ ಮರಿವೆ ಅವ ಹೆಂಗದ ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ಆ ಮರಿವೆನೇ ಅವನಂತೆ ಅಕ್ಕಿಲ್ಲ ಮರಿವೆ ಆಯ್ತು ಅಂದ್ರೆ ಅನಂತ ಅನರ್ಥ ಆಕದ್ರಿ ಒಂದು 50 ಲಕ್ಷದ್ದು ನಿಮಗೇನಪ್ಪ ಅದು ಕೋರ್ಟ್ ಒಳಗದ ಕೋರ್ಟ್ನ ಕೇಸ್ ಅದು ನಿಮಗೆ ತಾರೀಖು ಕೊಟ್ಟಾರ ಅದರ ನಿಮಗೆ ಇವತ್ತು ಫೈಸಲ ಆಗೋದು ಅದು ನೀವು ತಾರೀಖು ಮರ್ತರ ಎಷ್ಟು ಹಾನಿ ಅದ್ರಿ ಎಷ್ಟು ಹಾನಿ ಅದು ಅರೆ ಮರಿವೇನ ಮರದ ಸಹಜ ಆಯಿತು ಅದ್ರದ್ದು ಎಷ್ಟು ಹಾನಿ ಎಷ್ಟದ 50 ಲಕ್ಷ ರೂಪಾಯಿ ಹೋಯ್ತಾನ ಕೋಟಿ ಹಜಾರ ಆಗಲಿ ಅಂದ್ರೆ ಕೇಸ್ ಆ ಕಡೆ ಆಗ್ತದೆ ಹೋಗ್ತಾ ಹಾನಿ ಆಗ್ತದೆ ಹಾಗೆ ಮರಿವೆಯಿಂದ ಏನೂ ಮಾಡದಿದ್ದರೂ ಹಾನಿ ಆಗ್ತದೆ ಏನು ಮಾಡಿದ್ರು ಸುಮ್ಕೊತಾನೆ ಮರ್ತಾನೆ ಅಷ್ಟೇ ಆ ಮರಿವೆ ಏನು ಮಾಡ್ತಾ ಅವನಿಗೆ ಸಂಪೂರ್ಣ ಎಲ್ಲ ಅವನು ಸಂಸಾರ ಹಾಳು ಮಾಡ ಹಾಗೆ ಅಜ್ಞಾನ ಸಮಸ್ತ ದುಃಖಗಳಿಗೂ ಕಾರಣದ ತನ್ನ ತಾನು ಮರೆತದ್ದು ತನ್ನ ಅರಿವೆ ಇಲ್ಲದ್ದು ಅನಂತ ಹಾನಿ ಕಾರಣ ಆಗ್ತದೆ ಜನ್ಮ ಮರಣಾದಿ ಸುಖ ದುಃಖ ಪುಣ್ಯ ಪಾಪ ನರಕ ಸ್ವಲ್ಪ ಎಲ್ಲನೂ ಬಂತು ಎಲ್ಲನೂ ಬಂತು ಯಾಕೆ ಒಂದು ಮರಿವೆ ಆದರೆ ಆತ್ಮ ಆಗದನ ಆ ಮರಿವೆ ಇಲ್ಲ ಅವನಂತೆ ಅಜ್ಞಾನ ಇಲ್ಲ ಯಾಕೆ ಸ್ವಯಂ ಜ್ಞಪ್ತಿ ಸ್ವರೂಪ ಅದನ ಜ್ಞಾನವೇ ಅವನ ಸ್ವರೂಪ ಇರುವುದರಿಂದ ಅಲ್ಲಿ ಅ ಅನ್ನೋ ಶಬ್ದ ಪ್ರಯೋಗ ಆಗುವುದಿಲ್ಲ ಆ ಪ್ರಯೋಗ ಆಗುವುದಿಲ್ಲ ಅದಕ್ಕೆ ಅಜ್ಞಾನರಹಿತನು ಮತ್ತೆ ಹೇಳಿದ್ರೆ ಪರಿಪೂರ್ಣನು ಪರಿಪೂರ್ಣನು ಅಂದರೆ ಏನಪ್ಪ ಅಂತ ಕೇಳಿದ್ರೆ ಮುಂದೆ ಅದ್ವಯನೂ ಬರ್ತಾನೆ ಪರಿಪೂರ್ಣನು ಅದ್ವಯ ಏಕ ಪರಿಪೂರ್ಣ ಯಾಕದಾನ ಅದ್ವಯ ಅದಾನ ಒಬ್ಬನೇ ಅದಾನ ಅದಕ್ಕೆ ಪರಿಪೂರ್ಣ ಪರಿಪೂರ್ಣ ಯಾಕದಾನ ಅವು ಒಬ್ಬನೇ ಅದಾನ ಅವೆರಡು ಜೋಡಿ ಅದ ಪರಿಪೂರ್ಣನು ಅದ್ವಯ ಯಾಕೆ ಆತ್ಮ ಪರಿಪೂರ್ಣ ಅದಾನ ಒಬ್ಬದನ ಒಬ್ಬ ಯಾಕದಾನ ಪೂರ ಒಂದೇ ಇರ್ತದೆ ಮತ್ತೊಂದು ಏನ ಅದಕ್ಕೆ ಆತ್ಮ ಅದರ ಅರ್ಥ ಏನು ಅವಿರಳನು ಆಮೇಲೆ ಏನಪ್ಪ ಅಂದ್ರೆ ಅದ್ವಿತೀಯನು ಆತ್ಮ ಹೆಂಗದನ ಸದಾ ಪರಿಪೂರ್ಣ ಅದಾನ ಏಕದನ ಪರಿಪೂರ್ಣ ಅದಾನ ತಿಳ್ಕೊಂಡೆ ಏಕದನ ಏಕದನ ತಿಳ್ಕೊಂಡೆ ಪರಿಪೂರ್ಣ ಅದಾನ ಇಂತಹ ಆತ್ಮನಲ್ಲಿ ಅಂತಾರವರು ಪರಿ ಅದ್ವಯನು ಮತ್ತೆ ಹಂಗ ಅಚಲಿತ ಆತ್ಮನು ಅಚಲಿತ ಅಂದ್ರೇನು ಚಲಾಯಮಾನ ಆಗವಲ್ಲ ಅಂದ್ರೆ ಅಪರಿಚ್ಛಿನ್ನನು ಒತ್ತಿ ಒತ್ತಿ ಹೇಳಕತ್ತಾರ ಅಪರಿಚ್ಛಿನ್ನನು ಅವ ಹೆಂಗದಾನ ಪರಿಚ್ಛಿನ್ನ ಇಲ್ಲ ಪರಿಚ್ಛನ್ನ ಇದ್ದು ಅಂದ್ರೆ ಅವ ಚಲಿತ ಆಗ್ತಾನೆ ಅವಯವ ಇದ್ದು ಅಂದ್ರೆ ಚಲಿತ ಆಗ್ತಾನೆ ಅಲ್ಲಿ ಅಚಲಿತ ಆತ್ಮ ಅಂದ್ರೆ ನಿರ್ವಯವನು ಇರುವುದರಿಂದ ಅವ ಆತ್ಮ ಹೆಂಗದಾನ ಹೇಳ್ತಾರವರು ಸುಖ ಭರಿತನು ಹೆಂಗ್ರಿ ಭರಿತ ಅಂದ್ರೆ ಏನ್ರಿ ಪೂರ 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 ಅಲ್ಲೇನು ಹಾಕಕ್ಕೆ ಬರ ಪಾತ್ರೆ ಒಳಗೆ ಹಾಲು ತುಂಬಿತ್ತು ಅಂದ್ರೆ ಒಂದು ಹನಿ ಬಿದ್ದರೂ ಅವ್ರಿಗೆ ಬರ್ತಾರೆ ಹಾಕಕ್ಕೆ ಬರ ತುಂಬೇದ್ರಿ ತುಂಬೆ ತುಂಬೆ ಅದಕ್ಕೆ ಹೆಂಗ ಸುಖ ಭರಿತನು ಅರ್ಥ ಏನು ಪೂರ ತುಂಬ್ಯಾರ ಗ್ಲಾಸ್ ಪೂರ ತುಂಬ್ಯಾರ ಹಾಲು ಪೂರ ತುಂಬ್ಯಾವ ಅಂದ್ರೆ ಹೆಂಗೆ ಹಂಗೆ ಪೂರ ಹಾಲು ಹಾಲು ಎಷ್ಟದ ಪಾತ್ರೆ ಎಷ್ಟದ ಅಷ್ಟು ಹಾಲು ಹಾಲು ಪಾತ್ರೆ ತುಂಬ ನೋಡಿ ಹಾಗೆ ಏನಂತಾರಪ್ಪ ಅಂತ ಕೇಳಿದ್ರು ಇಲ್ಲೇನು ಆತ್ಮ ಹೆಂಗದನ ಹಂಗದ ಹೆಂಗೆ ಜಾಮೂನ್ ಇದ್ದಂಗೆ ಜಾಮೂನ್ದಾಗ ರುಚಿ ಎಷ್ಟದ್ರಿ ರುಚಿಯಾಗ ಜಾಮೂನ್ ಎಷ್ಟದ ಸಿಹಿದಾಗ ಜಾಮೂನ್ ಎಷ್ಟದ ಜಾಮೂನ್ದಾಗ ಸಿಹಿ ಎಷ್ಟದ ಪೂರ ಪೂರ ಎಷ್ಟು ಜಾಮೂನ್ ಅದ ಅದು ಸಿಹಿ ಅದ ಎಷ್ಟು ಸಿಹಿ ಅದ ಅದು ಪೂರ ಜಾಮೂನೇನೇ ಅದ ಅಲ್ಲಿ ಏನು ಮಾಡೋಕ್ಕೆ ಬರೋಂಗಿಲ್ಲ ಅದಕ್ಕೆ ಹೇಳ್ತಾರೆ ಅವ್ರು ನಿಜ್ಕೊಂಡ್ರು ಸುಖ ಭರಿತನು ಪೂರ್ಣನು ಅಚಲಿತಾತ್ಮನು ಎಲ್ಲೇನು ಕೂಡ ಹೇಳಕ್ಕೆ ಹೆಚ್ಚು ಕಡಿಮೆ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ ಆತ್ಮನು ಸುಖ ಭರಿತನು ಭರಿತನಂದು ಪೂರ್ಣನು ತುಂಬಿಕೊಂಡವನಂದ್ರೇನು ಇನ್ನೊಂದನ್ನು ಏನೋ ಅಲ್ಲಿ ಹೇಳಕ್ಕೆ ಇಡಕ್ಕೆ ಬರೋಂಗಿಲ್ಲ
ರಾತ್ರಿ ತುಂಬ ಮತ್ತೇನು ಮಾಡಿ ಇಡಕ್ಕೆ ಬರೋಂಗಿಲ್ಲ ಅದಕ್ಕೆ. ಹಾಗೆ ಸುಖದಿಂದ ತುಂಬಿಕೊ ಸುಖಪೂರ್ಣನು ಅಂತ ಅರ್ಥ. ಅಂತಹ ಆತ್ಮ ಏನಪ್ಪ ಅಂತ ಕೇಳಿದರೆ ಸತ್ಯ ಭರಿತನು ನೀನೇ, ನೀನೇ ಕೇಳ ಪರಮಾತ್ಮ. ಆ ಪರಮಾತ್ಮನೇ ನೀನೇ. ಹೆಂಗದ ಪರಮಾತ್ಮ ಆತ್ಮ ಅದು ಹೇಳಿದ್ರೆ ಏನಪ್ಪ ಅಂತ ಕೇಳಿ, ನಿರುಪಾಧಿಕ, ನಿಷ್ಕ್ರಿಯ, ನಿರ್ವಿಕಲ್ಪ, ನಿರುಪಮ, ಅಜ್ಞಾನರಹಿತ, ಪರಿಪೂರ್ಣ, ಅಜ್ಞೇಯ, ಅಚಲಿತ ಆತ್ಮ ಮತ್ತು ಸುಖಪೂರ್ಣ. ಏನದ ಆ ಪರಮಾತ್ಮ ಅದನ್ನು ಅವನೇ ನೀ ಕೇಳು, ನೀನು ಕೇಳು ಪರಮಾತ್ಮ, ನೀನೇ ಕೇಳು ಪರಮಾತ್ಮ. ಆ ಅಂಥ ಪರಮಾತ್ಮನೇ ನೀನು. ಅದು ಪರಮಾತ್ಮ ಹಿಂಗೆಲ್ಲ ಅದನ್ನೋದು ಗೊತ್ತದ ನಿಮಗೆ. ಪರಮಾತ್ಮ ನಿಷ್ಕ್ರಿಯ ಅದನ, ನಿರ್ವಯವ ಅದನ, ಸುಖಭರಿತ ಅದನ, ಚೇತನದ ಎಲ್ಲ ಅದನ್ನು ಪರಮಾತ್ಮ ಭಕ್ತಿ. ಅವನೇ ನೀ, ಅವನೇ ನೀ, ನೀನೇ ಕೇಳು ಪರಮಾತ್ಮ. ಆ ಪರಮಾತ್ಮ ಇದ್ದಿ. ಅದರಿಂದ ತತ್ವಮಶಿ ಎಂಬುದು ಸತ್ಯ ಪದವೆನಿಸುವುದು ಪೂರ್ವಪಕ್ಷಕ್ಕೆ ಪುದಿದು ನೀನಾನೆಂಬುದು ಉಂಟೆ ಪರೀಕ್ಷಿಸೆ ಪದಪಿಂದ್ಯ ವಾಕ್ಯಾರ್ಥ ಬೋಧಕ್ಕೆ, ವಾಕ್ಯಾರ್ಥ ಬೋಧಕ್ಕೆ. ಇಲ್ಲಿ ಶ್ರೀಮನ್ನ ಜೀವನ ಶಿವಯುಗಳು ಬಹಳ ಸುಂದರವಾಗಿನಪ್ಪ ಅಂತ ಕೇಳಿದ್ರೆ, ಇಲ್ಲಿ ತತ್ವಮಶಿ ವಾಕ್ಯವನ್ನು ಗ್ರಹಿಸಿ ಆತ್ಮ ನೀನೇ, ನೀನೇ ಪರಮಾತ್ಮ. ಯಾಕೆ ನೀನೇ ಪರಮಾತ್ಮ ಅಂತ ಹೇಳಿದ್ರು ಅಂದರೆ ತ್ವಂ ತದಶಿ ಅಂದಂಗೆ, ನೀನೇ ತ್ವಂ ಪರಮಾತ್ಮ ತದಶಿ ಅಂತ ಹೇಳಿದ್ರು. ಇದನ್ನು ಶಬ್ದಗಳಿಂದ ಸ್ಪಷ್ಟವಾಗಿ ಅವರು ಈಗೇನಪ್ಪ ಅಂತ ಕೇಳಿದರೆ ವೇದ ವಾಕ್ಯಗಳನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ನಾಲ್ಕು ವೇದಗಳಲ್ಲಿ ನಾಲ್ಕು ಮಹಾವಾಕ್ಯಗಳು ಅಂತ. ಮಹಾವಾಕ್ಯ ಅಂದ್ರೇನು? ವಿತೌಟ್ ಫುಲ್ ಸ್ಟಾಪ್ ಸೆಂಟೆನ್ಸ್ ಅಲ್ಲ. ಫುಲ್ ಸ್ಟಾಪ್ ಇಲ್ಲದ ವಾಕ್ಯಕ್ಕೆ ಮಹಾವಾಕ್ಯ ಅನ್ನಂಗಿಲ್ಲ. ಕಾದಂಬರಿಕಾರರು ಬರೆದಾರೆ, ಕಾದಂಬರಿಕಾರರು ಒಂದು ಭಾಳ ಚಂದ ಬರ್ತಾರೆ ಬಾಣನ ಕಾದಂಬರಿ. ಇಲ್ಲಿ ಕರ್ತ ಇದ್ದರೆ, ಇಲ್ಲಿ ವಸ್ತು ಇದ್ರೆ ಅದು ಫುಲ್ ಸ್ಟಾಪ್ ಮೂರು ಪೇಜಿನ ಮೇಲೆ ಇರ್ತದೆ. ರಾಜ ಅದು ಕರ್ತ ಅಲ್ಲಿ ಒಂದು ವರ್ಣ, ತೋರನು ಧೀರನು ಅಂಥವನು ಇಂಥವನು ಇಂಥವನು ಆಸೀತ ಅಂತ ಅಲ್ಲಿ ಇಷ್ಟು ಭೂಮಂಡಲ, ಇಷ್ಟು ಚಕ್ರವರ್ತಿ, ಇಷ್ಟು ಶೂರ, ಇಷ್ಟು ಗೆದ್ದ, ಏನ್ರಿ ರಾಜ ಇದ್ದ ಅಂತ ಅಲ್ಲಿ ಎರಡು ಪೇಜ್ದವನು ವಿಶೇಷಣೆ ಇಟ್ಟು ದೊಡ್ಡದು ಕಾದಂಬರಿಯಲ್ಲಿ ಬರ್ತದೆ. ಮೂರು ನಾಲ್ಕು ಪೇಜಿನ ಮೇಲೆ ಕ್ರಿಯಾಪದ ಸಿಗ್ತಾನೆ ನಿಮಗೆ. ಕರ್ತ ಇಲ್ಲಿರ್ತಾನೆ, ಅವನು ವಿಶೇಷಣಗಳೇ ಅಷ್ಟಿರ್ತಾವೆ. ಇಂಥ ರಾಜ ಇತ್ತು, ಇಷ್ಟು ಇತ್ತು, ಇಷ್ಟು ಹೊತ್ತು, ಇಷ್ಟು ಮಕ್ಕಳು ಇತ್ತು, ಇಷ್ಟು ಸೇನ ಇತ್ತು, ಆಡು ಸೇನ ಇತ್ತು, ಇಂಥ ರಾಜ ಇದ್ದ ವಿಶೇಷಣಗಳಂತ. ಅದಕ್ಕೆ ಹೇಳ್ತಾರೆ ಅವರು ಶ್ರೀಮನ್ ನಿಜಗುಣರು ಅವರೇನಪ್ಪ ಅಂತ ಕೇಳಿದ್ರೆ ಬಹಳ ವಿದ್ಯಾವಂತರು, ಸಮಸ್ತ ಶಾಸ್ತ್ರಗಳನ್ನು ಓದಿದವರು. ಅದಕ್ಕೆ ಒಂದು ಯಾವುದೇ ಮಾತನ್ನು ಸಿದ್ಧ ಮಾಡಲಿಕ್ಕೆ ಎಷ್ಟು ಯುಕ್ತಿ, ಎಷ್ಟು ಪ್ರಮಾಣ ಬರ್ತವೋ ಅಷ್ಟು ಪರವಾಗಿಲ್ಲ. ಯಾವುದೇ ಸುಳ್ಳು ಅಂತೇಳಿ ಸುಳ್ಳನ್ನೇ ಪ್ರಮಾಣ ಕೊಡಬೇಕು, ನಿಮ್ಮ ಯುಕ್ತಿ ಹೇಳಬೇಕು, ಅನುಮಾನ ಹೇಳಬೇಕು, ಅನುಭವ ಹೇಳಬೇಕು. ಇದರಿಂದ ಸಿದ್ಧ ಆಗ್ತಾರ ಶ್ರುತಿ, ಯುಕ್ತಿ, ಅನುಮಾನ, ಅನುಭವ ಇವೆಲ್ಲ ಬೇಕು. ಅದರಂತೆ ತ್ವಮೇವ ಪ್ರತ್ಯಕ್ಷ ಬ್ರಹ್ಮ ಅಂತ ಹೇಳಬೇಕಾದ್ರೆ, ನೀನೇ ಪರಮಾತ್ಮ ಅಂತ ಹೇಳಬೇಕಾದ್ರೆ ಎಷ್ಟು ಯುಕ್ತಿಗಳು ಸಾಧ್ಯದೋ ಅಷ್ಟು ಯುಕ್ತಿಗಳನ್ನು ಹೇಳಿದರೆ ಮನುಷ್ಯ ಕಬಲಾಗ್ತಾನೆ, ಹೋಗ್ತಾನೆ. ಯಾಕೆ ಮನುಷ್ಯನಿಗೆ ಒಂದೇ ಮಾತು ನೂರು ಥರದಿಂದ ಹೇಳೋದು ಅದೊಂದು ಕುಶಲತನ ಇರಬೇಕು ಎಲ್ಲರಿಗೂ. ಬರೀ ಹೆಣ್ಮಗಳು ಶಾಣ್ಯಾಳೆ ಇದ್ದು ಅಂತಂದರೆ ಆರಾಮಿಲ್ಲದ ಮನುಷ್ಯನಿಗೆ ನಾನಾ ಥರ ಮಾಡಿ ಉಣಿಸ್ತಾಳೆ. ಯಾಕಂದ್ರೆ ಬಾಯಿ ಶೇನಾಗ್ತಾನೆ, ಅವ್ನು ಮೂಗು ಹೆಚ್ಚ ನೋಡ್ತಾನೆ, ಅವ್ನು ಕಾಲು ಹೆಚ್ಚಾಗಿ ನೋಡ್ತಾಳೆ, ಅವ್ನು ಹುಳಿ ಹೆಚ್ಚಾಗಿ ನೋಡ್ತಾಳೆ, ಅಮ್ಮ ಕರ ಹಂಗೆ ಸಾಮಾನ್ಯ ಬೇಯಿಸಿ ಕೊಡ್ತಾಳೆ, ಅವನು ಕುದಿಸಿ ಕೊಡ್ತಾಳೆ. ಶಾಣೆತನ ಅದು ಹೊಟ್ಟೆ ತುಂಬೋದು, ಅವರು ಊಟ ಮಾಡೋಕೆ ಒಂದು ಮುಖ್ಯ. ಹಾಗೆ
ಶಾಸ್ತ್ರಗಳಲ್ಲಿ ಗುರುಗಳು ಶಾಸ್ತ್ರ ಇವಕ್ಕೆ ಮಾತಾ ಅಂತ ಕರೆದಾರೆ. ಶ್ರುತಿ ಮಾತಾ, ವೇದ ಮಾತಾ, ಗುರು ಮಾತಾ. ಅವರ ಅಪೇಕ್ಷೆ ಏನಿರ್ತದೆ ಅಂತ ಕೇಳಿದರೆ, ಹೆಂಗರೆ ಇವನು ತತ್ವಜ್ಞಾನ ಆಗಲಿ, ಜೀವೋ ಬ್ರಹ್ಮ ಇವನಾಪರ ಅಂತಕ್ಕಂಥ ಜೀವನಿಗೆ ಗಟ್ಟಿಯಾಗಿ ತಿಳಿಯಲಿ ಅನ್ನೋದು ಅವ್ರದ್ದೇನಪ್ಪ ಅಂದ್ರೆ ಅಭಿಪ್ರಾಯ ಇರ್ತದೆ. ಯಾರು ಒಂದು ಯುಕ್ತಿ ಅಂತ ತಿಳಿಬೋದು, ಯಾರು ಇನ್ನೊಂದು ಯುಕ್ತಿ ಅಂತ ತಿಳಿಬೋದು, ಯಾರು ಮತ್ತೊಂದು ಯುಕ್ತಿ ಅಂತ ತಿಳಿಬೋದು. ಯಾಕೆ ಎಲ್ಲ ಯುಕ್ತಿ ಎಲ್ಲರಿಗೆ ಸಮಂಜಸ ಆಗ್ತಾರಂತ ನೇಮ್ ಇಲ್ಲ. ಅದಕ್ಕೆ ಯಾಕಿಷ್ಟು ದೃಷ್ಟಾಂತ ಕೊಡ್ತಾರೆ, ಯಾಕಿಷ್ಟು ಹೇಳಿದ್ರು, ಎಷ್ಟು ಹೇಳಿದ್ರು ಬ್ರಹ್ಮದ ಲಕ್ಷಣ. ಯಾಕೆ ಹಿಂಗೆ ಹೇಳ್ತಾರೆ ಅಂದ್ರೆ ಎಲ್ಲರಿಗೂ ಎಲ್ಲ ಅನುಕೂಲ ಆಗೋದಿಲ್ಲ. ಇದು ಜಗತ್ತದ ನಾನಾ ಅದ. ಎಲ್ಲರೂ ಒಂದೇ ಥರ, ಎಲ್ಲರೂ ಒಂದೇ ಥರದ ಅರ್ಬಿನ ಹುಡ್ತಿದ್ರು. ಇಷ್ಟ್ಯಾಕೆ ಅರ್ಬಿ ಕಂಪ್ನಿ ಆಗ್ಯಾವ, ಇಷ್ಟೇ ಕಂಪ್ನಿ ಆಗ ಇಲ್ಲ. ಅದು ಬುದ್ಧಿ ಅದ, ಮುಂಡೆ ಮುಂಡೆ ಮತ್ತೆ ಭಿನ್ನ ಅದಾವ. ಆದ್ರೆ ತಿಳಿಸೋದು ಮಾತ್ರ ಅದೇ ಅದು. ಏನು ತ್ವಮೇವ ಪ್ರತ್ಯಕ್ಷ ಬ್ರಹ್ಮ, ಅದನ್ನು ಹೇಳಲಿಕ್ಕೆ ಅವರೊಂದು ಶಾಣ್ಯರು ಮೂರು ಯುಕ್ತಿ ಮಾಡಿಕೊಂಡ್ರು. ಏನು ಸಾಮಾನ್ಯಾಧಿಕಾರಣ ಸಂಬಂಧ, ವಿಶೇಷ ವಿಶೇಷ ಭಾವ ಸಂಬಂಧ, ಲಕ್ಷ ಲಕ್ಷಣ ಭಾವ ಸಂಬಂಧ. ಯಾರಿಗ್ಯಾವ ತಿಳಿತಾರ ಅದೇ ಇರು ತತ್ವಮಶಿನೇ ಅದ, ಸ್ವಯಂನೇ ಅದ, ಮತ್ತೇನು ಬೇರೆ ಇಲ್ಲ. ಅದೇ ಅದು ತಿಳಿಸೋ ಬಗೆ ಭಿನ್ನ ಅದ, ರೀತಿ ಭಿನ್ನ ಅದ. ಇದು ಒಪ್ಪಲೇ ಅಂದ್ರೆ ಅದು, ಅದು ಒಪ್ಪಲೇ ಅಂದ್ರೆ ಅದು, ಅದು ಒಪ್ಪ. ಸಾಮಾನ್ಯವಾಗಿ ಸಾಮಾನ್ಯ ಮೊದಲು ಹೇಳಿದ್ರು, ಇದಕ್ಕೆ ಭಾಳ ಕಠಿಣ ಹೇಳೋದು ಬೇಡ ಅಂತ. ಸಾಮಾನಾಧಿಕಾರನ ಸಂಬಂಧ ಇದು ನಿನ್ನ ಹೇಳಿನ ಗೌಣವೆಂತಲು ಇದೇನಪ್ಪ ಅಂದ್ರೆ ಮುಖ್ಯವಂತಲು ಎರಡು ಪ್ರಕಾರ ಅದ ಅಂತ ಹೇಳಿದ್ದ ನಿನ್ನ. ಈ ಸಾಮಾನಾಧಿಕಾರನ ಸಂಬಂಧ ಏನು ಅಂತ ಕೇಳಿದ್ರೆ ಮಹಾತ್ಮರು ಹೇಳ್ತಾರೆ ಏನಪ್ಪ ಅಂದರೆ, ಅವರು ಭಿನ್ನ ಪ್ರವೃತ್ತಿ ಏನಪ್ಪ ಅಂತ ಕೇಳಿದ್ರೆ, ನಿಮಿತ್ಯಾನಾಂ ಶಬ್ದಾನಾಂ ಏಕಾರ್ಥೇ ಏಕಸ್ಮಿನ್ ಅರ್ಥೇ ವೃತ್ತಿ. ಇದಕ್ಕೆ ಸಾಮಾನಾಧಿಕಾರ ಪದಗಳು ಭಿನ್ನ ಇರಬೇಕು. ಭಿನ್ನ ಪ್ರವೃತ್ತಿ ನಿಮಿತ್ಯಾನ, ಅದು ಇದು ಅವ ಇಮ ಇಲ್ಲಿ ಅಲ್ಲಿ ಇವೆಲ್ಲ ಭಿನ್ನ ಪ್ರವೃತ್ತಿ ಅದಾವಲ್ಲ. ಅವ ಇಮ ಇದು ಅದು ಅಲ್ಲಿ ಇಲ್ಲಿ ಇವೇನು ಭಿನ್ನ ಪ್ರವೃತ್ತಿ ಅದ. ಇವು ಅಲ್ಲಿ ಇಲ್ಲಿ ದೇಶ ಭಿನ್ನತೆ ಹೇಳ್ತಾವ, ಅವ ಇಮ ವಸ್ತು ಭಿನ್ನತೆ ಹೇಳ್ತಾವ, ಇದು ಅದು ಏನಪ್ಪ ಈಗ ಆಗ ಕಾಲ ಭಿನ್ನತ್ವ ಹೇಳ್ತದೆ, ಈಗ ಆಗ ಕಾಲ ಭಿನ್ನತ್ವ, ಇದು ಅದು ಏನಪ್ಪ ಅಂತ ವಸ್ತು ಭಿನ್ನತ್ವ ಅದು. ಈಗ ದೇಶದ ಭಿನ್ನತೆ, ಕಾಲದ ಭಿನ್ನತೆ, ವಸ್ತುವಿನ ಭಿನ್ನತೆಗಳನ್ನು ಶಬ್ದದಿಂದ ನಮಗೆ ಗೊತ್ತಾಗ್ತದೆ. ಏನಪ್ಪ ಹೀಗೆ ಬಂದೀನಿ ಅಂದ ಹೇಳ್ದ, ಯಾವಾಗ ಬಂದಿ ಅಂತ ಕೇಳ್ತಾನೆ ಮತ್ತವ. ನಾನು ಹೇಳೇ ಬಿಟ್ಟಾನೆ ಈಗ ಬಂದೀನಿ, ಮತ್ತೆ ಯಾವಾಗ ಬಂದಿ ಅಂತ ಕೇಳೋದು ಕೇಳಂಗೆ. ಯಾಕೆ ವಸ್ತುಗಳು ಅದನ್ನು ನಿರ್ದಿಷ್ಟ ಈಗ ಅಂದರೆ ವರ್ತಮಾನ ಕಾಲ ನಿರ್ದಿಷ್ಟ ಮಾಡ್ತದೆ, ಅದು ಕೇಳೋ ಪ್ರಶ್ನೆ ಇಲ್ಲ. ಹೌದಾ, ಅದು ಅಂದರೆ ಏನಪ್ಪ ಅಂತ ದೂರವರ್ತಿ ವಿಪ್ರಕೃಷ್ಟ ವಸ್ತುವನ್ನು ಹೇಳ್ತಾರೆ ದೇಶದ ಬಗ್ಗೆ ಕೇಳ ಅಲ್ಲಿ ಕೇಳಂಗಿಲ್ಲ ನೀನು. ಯಾಕೆ ಪ್ರತಿಯೊಂದು ಶಬ್ದಗಳು ತನ್ನದೇ ಆದ ಅರ್ಥದ ಅವಕ್ಕೆ, ತನ್ನದೇ ಆದ ದೇಶ ಶಬ್ದಕ್ಕೆ, ತನ್ನದೇ ಆದ ಕಾಲ, ತನ್ನದೇ ಆದ ವಸ್ತು. ಶಬ್ದಗಳು ಇಷ್ಟು ಪ್ರವಲ ಅದಾವೆ ಅವು ಏನಪ್ಪ ಅಂದ್ರೆ ಆಯಾವನ್ನು ಪ್ರತಿಪಾದನೆ ಮಾಡ್ತಾರೆ. ಅದಕ್ಕೆ ಹೇಳಿದ್ರು ಈಗೇನಪ್ಪ ಅಂತ ಹೇಳಿದ್ರೆ, ಭಿನ್ನ ಪ್ರವೃತ್ತಿ ನಿಮಿತ್ಯಾನಾಂ ಶಬ್ದಾನಾಂ ಏಕಸ್ಮಿನ್ ಅರ್ಥೇ ವೃತ್ತಿ. ಅಂದರೆ ವ್ಯವಹಾರ, ವೃತ್ತಿ ಅಂದರೆ ವ್ಯವಹಾರ ಮಾಡೋದು. ಅಲ್ಲಿ ವಸ್ತು ತೊಗೊಂಬಾರ ಅಂದರೆ ಅಲ್ಲಿಗೆ ಹೋಗ್ತಾನೆ, ಅವನು ಇಲ್ಲಿ ಇರ್ತಾನೆ, ವ್ಯವಹಾರ ಮಾಡೋ ಕಳಿಸ್ತಾವನಿ ಅಲ್ಲ. ಹೀಗೆ ಭಿನ್ನ ಪ್ರವೃತ್ತಿ, ಎರಡೂ ಶಬ್ದಗಳ ಪ್ರವೃತ್ತಿ ಭಿನ್ನ ಭಿನ್ನ ಇರಬೇಕು, ಅರ್ಥವೇ ಒಂದೇ ಇರಬೇಕು. ಒಂದೇ ಅರ್ಥವನ್ನು ಪ್ರತಿಪಾದನೆ ಮಾಡುವ ಭಿನ್ನ ಶಬ್ದಗಳ ಪ್ರಯೋಗಕ್ಕೆ ನಂತರ ಸಮಾನ ಅಧಿಕರಣ ಅಂತ ಅನ್ನಬೇಕು ಅಂತ ಹೇಳಿದ್ರು. ಅದೇನು ಸ್ವಯಂ ಅನ್ನ ಕೇಳಿದ್ರು, ಸಹ ಅಯಂ ಇದು ಸಮಾನ ಅಧಿಕರಣ ಪದ. ಇವೆರಡು ಏನಿದಾವೆ, ಸಮಾನ ವಿಭಕ್ತಿ ಇರಬೇಕು, ವಸ್ತು ಒಂದೇ ತೋರಿಸ್ತಿರಬೇಕು. ಅದಕ್ಕೇನಂತಾರೆ ಸಮಾನ ಅಧಿಕರಣ ಸಂಬಂಧ ಅಂತ. ಇದು ತತ್ಸಹ ಪ್ರಥಮ ವಿಭಕ್ತಿ, ಅಯಂ ಪ್ರಥಮ ವಿಭಕ್ತಿ, ಎರಡು ಪ್ರಥಮ
ಅವನು ಇವನು ಅದ ಪ್ರಥಮ ವಿಭಕ್ತಿ ಅದ. ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಗೆ ಕೆ ಕೆ ಪಂಚಮಿ ಇಂದ ಷಷ್ಠಿ ಅ ಸಪ್ತಮಿ ಇವದ ಸುಪ್ತಿಂಗಂತಂ ಪದ ಸಂಸ್ಕೃತ ವ್ಯಾಕರಣಕ್ಕೆ ಓದಿರಲಿಲ್ಲ ವ್ಯಾಕರಣ ಎಲ್ಲಿ ಸುಗಂತ ತಿಗಂತ ಬರ್ತಾವ ಅದಕ್ಕೆ ಪದ ಅಂತ. ಇಲ್ಲಿ ಪ್ರಥಮ ಉ ಸುಗಂತ ಬಂತಿಲ್ಲಿ ಅಲ್ಲ. ಈಗ ಗಚ್ಚತಿ ಇವೇನು ತಿಗಂತಿ ಸುಗಂತ ತಿಗಂತಿ ಬರ್ತಾರೆ ತೀತಿ ಗಚ್ಚತಿ ಗಚ್ಚತಃ ಗಚ್ಚಂತಿ ಅಲ್ಲಿ ಇಲ್ಲಿ ಅಲ್ಲಿ ಇದು ವಿಭಕ್ತಿ ಬರ್ತವೆ ಇಲ್ಲಿ ಉ ಸುಬಂತ ಅಂತಾರೆ ಇಲ್ಲಿ. ಅದಕ್ಕೆ ಅವ ನು ಇವ ನು ಒಂದೇ ಸುಬಂತ ಹತ್ತಿರ ಎರಡು ಪ್ರಥಮ ವಿಭಕ್ತಿ ಅದ ಪದ ಸರಳದ ಎರಡು ಪದ ಪ್ರಥಮ ವಿಭಕ್ತಿಯೊಳಗದ ತೋರಿಸ್ತವೇನು ಕದ ಇಲ್ಲ ಏಕಸ್ಮಿನ್ ಅರ್ಥೇ ವೃತ್ತಿ ಅವನು ಸೋ ಸಹ ಅಯಂ ದೇವದತ್ತನ ತೋರಿಸ್ತವೆ ಎರಡು ಕೂಡಿ ಅವನು ಇವನು ಅನ್ನೋ ಎರಡು ಪದ ಪ್ರಥಮ ವಿಭಕ್ತಿಯಿಂದ ಕೂಡಿ ಸಮಾನ ಪದಗಳು ಈ ಪ್ರಥಮ ವಿಭಕ್ತಿಯಿಂದ ಕೂಡಿಕೊಂಡ ಸಮಾನ ಎರಡು ಪದಗಳು ಏಕಸ್ಮಿನ್ ಅರ್ಥೇ ದೇವದತ್ತನ ಶರೀರೇ ಏನು ಮಾಡ್ತಾವು ತಿಳಿಸ್ಕೊಡ್ತಾವಲ್ಲ. ಅದಕ್ಕೆ ಅಧಿಕರಣ ಏನಪ್ಪ ಅಂದ್ರೆ ಒಂದದ ಪದ ಸಮಾನ ಜ್ಞಾನ ಏನು ಮಾಡಿಕೊಡ್ತಾವ ದೇವದತ್ತನ ಜ್ಞಾನ ಮಾಡಿಕೊಡ್ತಾವ ಅದಕ್ಕೆ ಭಿನ್ನ ಪದಗಳಿದ್ದು ಒಂದೇ ವಿಭಕ್ತಿಯಿಂದ ಕೂಡಿಕೊಂಡು ಭಿನ್ನ ಪದಗಳು ಎಲ್ಲಿ ಒಂದೇ ವಸ್ತುವನ್ನು ನಿದರ್ಶನ ಮಾಡುತ್ತವೆಯೋ ಅದಕ್ಕೇನಂತಾರೆ ಸಮಾನ ಅಧಿಕರಣ ಸಂಬಂಧ ಅಂತ ಅನ್ನಬೇಕು ಅವ್ರದ್ದು ಅದಕ್ಕೆ ಅನ್ನಬೇಕು. ಹಂಗೆ ಎಲ್ಲಿ ಇಲ್ಲಿ ಯಾಕೆ ಹೇಳಕತ್ತೀರಿ ಅಂದರೆ ತತ್ವಮಸಿ ನಮ್ಮಲ್ಲಿ ತತ್ವಮಸಿ ಅಲ್ಲ ತತ್ವ ಇದು ಪ್ರಥಮ ವಿಭಕ್ತಿ ತಮ್ಮ ಇದನ್ನು ಪ್ರಥಮ ವಿಭಕ್ತಿ ಇದೇ ತತ್ ತ್ವಂ ಅಸಿ ಲಕ್ಷ್ಯ ಏನದ ಅಸಿ ಅಸಿ ನಮ್ಮ ಲಕ್ಷ್ಯ ಅದ ಅಸಿ ಲಕ್ಷ್ಯ ಅದ ಹೆಂಗೆ ದೇವದತ್ತ ಲಕ್ಷ್ಯ ಅದಾನ ಸ್ವಯಂ ದೇವದತ್ತ ಲಕ್ಷ್ಯ ಅದಾನ ಹಂಗೆ ಇಲ್ಲಿ ತತ್ ಪದಕ್ಕೂ ತ್ವಂ ಪದ ಇವು ಭಿನ್ನ ಪದಗಳಿದ್ದರು ಪ್ರಥಮ ವಿಭಕ್ತಿಯಿಂದ ಕೂಡಿಕೊಂಡಿದ್ದರು ಇವೆರಡೂ ಕೂಡ ಏಕಸ್ಮಿನ್ ಅರ್ಥೇ ವೃತ್ತಿ ಏನು ತತ್ ತ್ವಂ ಅಸಿ ಅದು ನೀನು ಇದ್ದಿ ಅದು ಪ್ರಥಮ ನೀನು ಪ್ರಥಮ ವಿಭಕ್ತಿ ಏನಿದ್ದಿ ನೀ ಅದು ನೀನು ಆ ಬ್ರಹ್ಮವೇ ನೀನು ಇದ್ದಿ ಅದು ಬ್ರಹ್ಮ ತ್ವಮ್ಮ ಜೀವ ಆ ಬ್ರಹ್ಮ ಏನಪ್ಪ ಜೀವ ಇದ್ದಿ ಇದು ಎಲ್ಲಿ ಅಖಂಡ ಚೈತನ್ಯದಲ್ಲಿ ತೋರಿಸ್ತಾರೆ. ಅದಕ್ಕೆ ಈ ಚೇತನ ಏನಪ್ಪ ಅಂದರೆ ಒಂದೇ ಚೇತನದಲ್ಲಿಯೇ ಇವೇನಪ್ಪ ಅಂತ ಕೇಳಿದರೆ ತೋರಿಸ್ತಾ ಪದಗಳು ಸಮಾನ ಭಿನ್ನ ಇರಬೇಕು ವಿಭಕ್ತಿ ಸಮಾನ ಇರಬೇಕು ಒಂದೇ ಅರ್ಥವನ್ನು ಪ್ರತಿಪಾದನೆ ಮಾಡ್ತಿರಬೇಕು ಅದಕ್ಕೆ ಸಮಾನ ಅಧಿಕರಣ ಅಂತ. ಆಗ ತತ್ ತಮ್ ಇವೆರಡೂ ಕೂಡ ವಿಭಕ್ತಿ ಒಂದೇ ಅದಾವ ಪದ ಭಿನ್ನ ಅದಾವ ಅರ್ಥ ಚೇತನವನ್ನೇ ತಿಳಿಸಿಕೊಡ್ತದೆ. ಅದಕ್ಕೆ ಇದಕ್ಕೆ ಏನು ಅನ್ನಬೇಕು ಅಂದರೆ ಸಮಾನಾಧಿಕರಣ ಸಂಬಂಧ ಅನ್ನಬೇಕು. ಈಗ ಸದ್ಗುರುಗಳು ಸಾಮಾನ್ಯವಾಗಿ ಹುಷಾರದ ನಿಮ್ಮ ಭಾಳ ಇವನಿಗೇನು ಅರ್ಥ ಮಾಡೋಕೆ ಕೊಡಿಸಿಲ್ಲ ಅದಕ್ಕೆ ಬರೀ ಪದನ ತಿಪ್ಪತ್ತಾನೆ ಅವನೇ ಇವನು ಬರೋ ನೋಡದ ಅವನೇ ಇವನೇ ಅಂದ ಇಲ್ಲಿ ಎರಡು ಕಡೆ ಚೇತನ್ ನೋಡದ ಬರೋ ಶಾಣೆ ಸ್ವಲ್ಪ ಮನುಷ್ಯ ನೀನು ಭಾಳ ಇನ್ನು ಇನ್ನು ಮತ್ತು ಅವನಿಗೆ ಮತ್ತೆ ಮುಂದೆ ಹೇಳ್ಬೇಕಾಗ್ತದೆ ಅವನಿಗೆ ಅವಾಗ ಬಿಡಿ ಬಿಡಿಸಿ ಹೇಳ್ಬೇಕು ಅವನಿಗೆ ಇಷ್ಟರ ಮೇಲೆ ತಿಳ್ಕೊತಾನೇಪ್ಪ ಸಮಾನ ಪದಗಳು ಸಮಾನ ವಿಭಕ್ತಿಗಳು ಒಂದೇ ಅರ್ಥದಲ್ಲಿ ಅವು ಪ್ರಯೋಗ ಆಗ್ತಾ ಇದ್ದು ಅಂದರೆ ಇದಕ್ಕೆ ಸಮಾನಾಧಿಕರಣ ಸಂಬಂಧ ಅಂತ. ಹಾಗೆ ಸ್ವಯಂ ದೇವದತ್ತ ಅಂದ ಅವನೇ ಇವನು ಪದ ಭಿನ್ನ ವಿಭಕ್ತಿ ಒಂದೇ ಆಮೇಲೆ ಇದರ ಅರ್ಥನೂ ಕೂಡ ಏನದ ಒಂದೇ ದೇವದತ್ತನ ಶರೀರವೇ. ಆದ್ದರಿಂದ ಸಮಾನ ಏನಪ್ಪ ಭಿನ್ನ ಪದಗಳಿಂದ ಸಮಾನ ವಿಭಕ್ತಿಯಿಂದ ಕೂಡಿಕೊಂಡು
ಒಂದೇ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇತ್ತು ಅನ್ನೋದಕ್ಕೆ ಸಮಾನಾಧಿಕರಣ ಸಂಬಂಧ ಅಂತ ನಾವು ಕರಿಬೇಕು. ಅದಕ್ಕೆ ಇವು ಮೂರು ಅದಾವ, ಪದ, ಪದಾರ್ಥ, ವಾಕ್ಯ. ಪದದಲ್ಲಿ ಸಮಾನಾಧಿಕರಣ ಸಂಬಂಧ, ಪದಾರ್ಥದಲ್ಲಿ ವಿಶೇಷಣ ಭಾವ ಸಂಬಂಧ, ವಾಕ್ಯಾರ್ಥದಲ್ಲಿ ಲಕ್ಷ್ಯ ಲಕ್ಷಣ ಭಾವ ಸಂಬಂಧ. ಈಗ ಇವು ಮೂರೂ ದೃಷ್ಟಿಯಿಂದ ನಮಗೇನಪ್ಪ ಅಂತ ಕೇಳಿದರೆ, ಅವರು ತ್ವಮೇವ ಬ್ರಹ್ಮಾಸಿ, ನೀನೇ ಬ್ರಹ್ಮ ಇದ್ದೀ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೆ. ಇನ್ನು ವಿಶೇಷ ವಿಷಯಗಳ ಭಾವ ಸಂಬಂಧ ನಾಳೆ ವಿಚಾರ. ಜಯ ಮಂಗಳಂ, ಜಯ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ.